వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. నమస్తే ప్రాణేశ ప్రణత విభవాయ వనిమగాః. నమస్వామిన్ రామ ప్రియతమ హనుమన్ గురుగుణ. నమస్తుభ్యం భీమ ప్రబలతమ కృష్ణేష్ట భగవన్. నమ శ్రీమన్మధ్వా ప్రదిశ సుదృశన్నో జయ జయ. తపో విద్యా విరక్త్యాది సద్గుణ ఉఘాకరానహం వాదిరాజగునుర్వందే హయగ్రీవ పదాశ్రయాన్. ముకోపి యత్ప్రసాదేన ముకుంద శయనాయతే రాజరాజాయతే రిక్తః రాఘవేంద్రం తమాశ్రయే. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. శ్రీ గురుభ్యో నమః. నారాయణం సురగురుం జగదేకనాథం భక్తప్రియం సకలలోక నమస్కృతం చ త్రైగుణ్యవర్జితమజం విభుమాధ్యమీశం వందే భవగ్నం అమరాసురసిద్ధవంద్యం. నారాయణం నమస్కృత్య నరంచైవ నరోత్తమం దేవీం సరస్వతీం వ్యాసం తతో జయం ఉదీరయే. నారాయణాయ పరిపూర్ణ గుణార్ణవాయ విశ్వోదయ స్థితిలయో నేతిప్రదాయ జ్ఞానప్రదాయ విబుధాసుర సౌఖ్యదుఃఖ సత్కారణాయ విదతాయ నమో నమస్తే. ఆపాదమౌలి పర్యంతం గురుణామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరథాః. సమస్త గురుభ్యో నమః. రాజసూయ యాగకే ತಯಾರಿಕೆ ನಡೆದಿದೆ. ರಾಜಸೂಯ ಯಾಗ ನಡೀಬೇಕಾಗಿದ್ದರೆ ಎಲ್ಲ ರಾಜರನ್ನೂ ಮಣಿಬೇಕು, ಎಲ್ಲ ರಾಜರುಗಳಿಂದ ಕಪ್ಪವನ್ನು ವಸೂಲು ಮಾಡಬೇಕು. ಪಾಂಡವರು 5 ಜನ, ಧರ್ಮರಾಜ ಯಜಮಾನ ಅವನು ಹೋಗುವಾಗಿಲ್ಲ, ಮೂಲ ದೇವರಿದ್ದಾಗೆ 4 ಜನ, ಉತ್ಸವ ಮೂರ್ತಿಗಳಿದ್ದಾಗೆ 4 ಜನ 4 ದಿಕ್ಕಿಗೆ ಹೊರಟರು. ಎಲ್ಲ ರಾಜರ ಜೊತೆಗೆ ಯುದ್ಧ ಮಾಡಿ ಅಥವಾ ಅವರಿಂದ ಕಪ್ಪವನ್ನು ಪಡೆದು ಬಂದರು. 4 ದಿಕ್ಕಿಗೆ 4 ಜನ ಹೊತ್ತರು. ಅರ್ಜುನ ಎಲ್ಲ ಕಡೆ ತಾನೇ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟರು. ನಾವು ನಿನ್ನೆ ನೋಡಿದ ಹಾಗೆ ವಿದ್ಯಾವ್ಯಾಸ ದೇವರ ಮಾರ್ಗದರ್ಶನದಲ್ಲಿ ಅರ್ಜುನನಿಗೆ ಉತ್ತರ ದಿಕ್ಕು ಸಿಕ್ಕಿತು, ಭೀಮಸೇನ ದೇವರಿಗೆ ಪೂರ್ವ ದಿಕ್ಕು ಸಿಕ್ಕಿತು, ನಕುಲ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡ್ತಾನೆ, ಅರ್ಥಾತ್ ಸಹದೇವ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಾನೆ. ಹೀಗೆ 4 ಜನ 4 ದಿಕ್ಕನ್ನು ತಾನು ಆರಿಸಿಕೊಂಡದ್ದಲ್ಲ, ವ್ಯಾಸರ ಮಾರ್ಗದರ್ಶನದಲ್ಲಿ ದಿಗ್ಗುಜ ದೈತ್ರ ಯಾತ್ರೆಯನ್ನು ಮಾಡ್ತಾನೆ. ಎಂಥ ಸೌಭಾಗ್ಯ ನೋಡಿ. ನಾವು ಎಲ್ಲಿಯಾದರೂ ಹೋಗಬೇಕಾದರೆ, ಜಯ ಬರಬೇಕಾದರೆ ದೇವರ ಅನುಗ್ರಹ ಪಡ್ಕೊಂಡು ಹೋಗಬೇಕಂತೆ. ಭಗವಂತನ ಅನುಗ್ರಹ ಇದ್ದರೆ ನಮಗೆ ಜಯ, ದೇವರ ಅನುಗ್ರಹ ಇಲ್ಲದಿದ್ದರೆ ಜಯ ಬರುವುದಿಲ್ಲ. ಪಾಂಡವರ ಸೌಭಾಗ್ಯ ಏನು ಅಂತಂದರೆ ಭಗವಂತನೇ ಹರಸಿ ಕಳಿಸ್ತಾನೆ, ಭಗವಂತನೇ ಮಾರ್ಗದರ್ಶನ ಮಾಡ್ತಾನೆ. ಎಂಥ ಪುಣ್ಯ ನೋಡಿ. ನಮಗೆಲ್ಲ ಅಂತಹ ಸೌಭಾಗ್ಯ ಇಲ್ಲ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನನ್ನ ಒಳಗೆ ಕೂತು ನೀನು ಮಾರ್ಗದರ್ಶನ ಮಾಡು, ನೀನು ಕರ್ಕೊಂಡು ಹೋಗು, ಜಯ ಆಗುವ ಹಾಗೆ ಮಾಡು ಅಂತ ದೇವರ ಹತ್ರ ಭಿನ್ನವಿಸಿಕೊಳ್ಳುವುದು ಅಷ್ಟೇ ನಮ್ಮದು. ನಮಗೆ ಪರೋಕ್ಷವಾದ ಅನುಗ್ರಹ ನಮಗೆ. ಪಾಂಡವರು ದೇವತೆಗಳು, ಹಾಗಾಗಿ ನೇರ ಭಗವಂತನ ಆದೇಶ, ನೇರ ಭಗವಂತನ ಮಾರ್ಗದರ್ಶನ. ಭಗವಂತನೇ ಬೆನ್ನ ಹಿಂದೆ ಬಂದು ಯಾತ್ರೆ ಮಾಡಿಸ್ತಾನೆ, ಭಗವಂತನೇ ಕೈ ಹಿಡಿದು ಯುದ್ಧ ಮಾಡಿಸ್ತಾನೆ, ಭಗವಂತನೇ ಕೊಡುವವರ ಕೈಯಲ್ಲಿ ನಿಂತು ಕೊಡಿಸ್ತಾನೆ. ಇದು ಪಾಂಡವರ ದೊಡ್ಡ ಸೌಭಾಗ್ಯ ಅಂತ ಮಹಾಭಾರತ ಉಲ್ಲೇಖ ಮಾಡಿದೆ. ಭೀಮಸೇನ ದೇವರು ಪೂರ್ವ ದಿಕ್ಕಿಗೆ ಯಾತ್ರೆಗೆ ಹೋದವರು. ನಾವು ನಿನ್ನೆ ನೋಡಿದ ಹಾಗೆ ಅವರು 100 ಯೋಜನದ ಬೆಟ್ಟದಷ್ಟು ಗಾತ್ರದ
ಸುವರ್ಣ ರತ್ನ ವಜ್ರ ವೈಡೂರ್ಯಗಳ ಸಂಪತ್ತನ್ನು ತರ್ತಾರೆ. ಅವರು ಯಾತ್ರೆ ಮಾಡುವಾಗ ಯುದ್ಧನೂ ಮಾಡಿದ್ದಾರೆ, ಅವರನ್ನು ನೋಡಿ ಬೆಚ್ಚಿಬಿದ್ದೂ ಕಪ್ಪವನ್ನು ಕೊಟ್ಟಿದ್ದಾರೆ, ಪ್ರೀತಿಯಿಂದ ವಾತ್ಸಲ್ಯದಿಂದಲೂ ಕೊಟ್ಟಿದ್ದಾರೆ. ಉದಾಹರಣೆಗೆ ಚೇರಿ ದೇಶಕ್ಕೆ ಹೋದರೆ ಶಿಶುಪಾಲ ಕೃಷ್ಣನ ದ್ವೇಷಿ ಹೌದು, ಆದರೆ ಪಾಂಡವರ ಮೇಲೆ ತುಂಬ ಪ್ರೀತಿ, ಬಾಂಧವ ಅಂತ ಪ್ರೀತಿಯಿಂದ ಶಿಶುಪಾಲ ಬೇಕಾದಷ್ಟು ಕೊಟ್ಟು ಕಳಿಸಿದ ಅಂತ ನಾವು ನಿನ್ನೆ ನೋಡಿದ್ದೇವೆ. ಅದೇ ರೀತಿ ಬಾಣನ ಊರಿಗೆ ಹೋಗಿದ್ದಾರೆ, ಅವನು ಸಮುದ್ರದ ಮಧ್ಯದಲ್ಲಿ ಇರುವವ ಬಾಣ, ಅವನ ಊರಿಗೆ ಹೋಗಿದ್ದಾರೆ. ಹೋದರೆ ರುದ್ರದೇವರೇ ರಕ್ಷಕನಾಗಿ ನಿಂತಿದ್ದಾರೆ. ಅಲ್ಲಿ ಭೀಮಸೇನ ದೇವರು ಯುದ್ಧ ಮಾಡಿದ್ದಾರೆ, ರುದ್ರದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ, ಬಾಣಾಸುರನೂ ಕೊಟ್ಟಿದ್ದಾನೆ. ಇದು ಭೀಮಸೇನ ದೇವರ ವೈಭವ, ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ದಾರಿಯಲ್ಲಿ ನಿನ್ನೆ ನಾವು ನೋಡಿದ ಹಾಗೆ ದೇವತೆಗಳೇ ಪ್ರಾಣಿಗಳ ರೂಪದಲ್ಲಿ, ಹಿಂಸ್ರಕವಾದ ಪ್ರಾಣಿಗಳ ರೂಪದಲ್ಲಿ ಬಂದದ್ದು ಅದು ನಾವು ನೋಡಿದ್ದೇವೆ. ಭೀಮಸೇನ ದೇವರು ಗೆದ್ದು ಎಲ್ಲ ಸಂಪತ್ತನ್ನು ಹಿಡ್ಕೊಂಡು ಬಂದಿದ್ದಾರೆ ಪಾಂಡವರ ಅಲ್ಲಿ. ಭೀಮಸೇನ ದೇವರು 100 ಯೋಜನದಷ್ಟು ಸಂಪತ್ತನ್ನು ತಂದಿದ್ದಾರೆ ಭೀಮಸೇನ ದೇವರು. ಅರ್ಜುನ ಉತ್ತರ ದಿಕ್ಕಿಗೆ ಹೊರವ, ಉತ್ತರದಲ್ಲಿ ಅಷ್ಟೇ ಅಲ್ಲ ಪಾತಾಳ ಸಪ್ತಕಕ್ಕೆ ಹೋಗಿದ್ದಾನೆ. 7 ಪಾತಾಳಾದಿ ಲೋಕದಲ್ಲಿ ಯುದ್ಧ ಮಾಡಿ ಎಲ್ಲವನ್ನೂ ಸಂಪತ್ತನ್ನು ಹಿಡ್ಕೊಂಡು ಬಂದವ ಅರ್ಜುನ, ಯಾರನ್ನೂ ಬಿಡಲಿಲ್ಲ, ಎಲ್ಲರಿಂದ ಸಂಪತ್ತನ್ನು ಹಿಡ್ಕೊಂಡು ಬಂದಿದ್ದಾನೆ. ದಾರಿಯಲ್ಲಿ ಪ್ರಾಗ್ಜ್ಯೋತಿಷ ಅಸ್ಸಾಂ ಇವತ್ತಿನದ್ದು, ಅಲ್ಲಿ ನರಕಾಸುರನ ಊರು, ನರಕಾಸುರ ಸತ್ತಿದ್ದಾನೆ ನಮ್ಮ ದೇವರ ಯುದ್ಧದಲ್ಲಿ, ಅವನ ಮಗ ಭಗದತ್ತ, ಆ ಭಗದತ್ತನ ಜೊತೆಗೆ ಅರ್ಜುನ ಯುದ್ಧ ಮಾಡಿದ್ದಾನೆ. ಎಷ್ಟು ದಿವಸ ಯುದ್ಧ ಮಾಡಿದ್ದಾನೆ ಅಂತಂದರೆ 8 ದಿನ ಅಖಂಡವಾಗಿ ಯುದ್ಧ ಮಾಡಿದಂತೆ ಅರ್ಜುನ. ಭಗದತ್ತ ಶ್ರಾಂತನಾದ ಯುದ್ಧದಲ್ಲಿ, ಕೇಳಿದಂತೆ ಭಗದತ್ತ ಅರ್ಜುನ ನೀನು ಯಾಕೆ ಬಂದಿದ್ದಿ, ಏನು ಯುದ್ಧಕ್ಕೇನು ಕಾರಣ ಅಂತ. ಯುದ್ಧ ಎಲ್ಲ ಮಾಡಿ 8 ದಿನದ ಯುದ್ಧ ಮುಗಿದ ಮೇಲೆ ಕೇಳ್ತಾನೆ ಅಂತೆ. ಸಮರ ಕಾರಣಂ ಪೃಚ್ಛ, ಸಮರ ಕಾರಣಂ ಅಪೃಚ್ಛತೆ, ಯುದ್ಧದ ಕಾರಣ ಏನು ಅಂತ ಕೇಳಿದ ಅಂತ. ಅರ್ಜುನ ನಕ್ಕು ಹೇಳಿದಂತೆ, ಇಷ್ಟು ಯುದ್ಧ ಆದ ಮೇಲೆ ಕೇಳಿದೆಯ ನೀನು ಅಂತ. ಅದಕ್ಕೆ ಅರ್ಜುನ ಹೇಳಿದ, ರಾಜಸೂಯ ಯಾಗ, ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿಕೆ, ಅದಕ್ಕೆ ಬೇಕಾದಂತಹ ಟ್ಯಾಕ್ಸ್ ಕೊಡಬೇಕು ಅಂತ. ಭಗದತ್ತ ಖುಷಿಯಲ್ಲಿ ಕೊಡ್ತಾನೆ ಅಂತ. ಒಂದು ಮಾತು ಹೇಳಿದಂತೆ, ಏನಂತಂದರೆ ನನ್ನಲ್ಲಿ ವರಾಹದೇವರು ಕೊಟ್ಟ ಶ್ರೇಷ್ಠವಾದ ಅಸ್ತ್ರ ಇದೆ, ಸುಪ್ರತೀಕ ಎಂಬಂತಹ ಆನೆ ನಮಗೆ ಬಂದದ್ದಿದೆ, ಆದರೂ ನೀನು ಬಂದಿದ್ದಿ ತೆಕೋ ಅಂತ ಕೊಟ್ಟು ಹೋದ ಅಂತ. ಜಯ ನನಗೇನೆ ಅಂತ ಹೇಳಿಕೊಟ್ಟ ಅಂತ. ಅರ್ಜುನ ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗಲಿಲ್ಲ ಅಂತ. ಏನು ವಿಮರ್ಶೆ ಮಾಡಿ, ಏನು ಕಪ್ಪ ಕೊಟ್ಟಾಯಿತು, ಟ್ಯಾಕ್ಸ್ ಸಿಕ್ಕಿತು, ಇನ್ನೇನು ಅಂತ ಅರ್ಜುನ ವಾಪಸ್ ಬಂದ. ಹೀಗೆ ಅರ್ಜುನ 14 ಲೋಕಗಳನ್ನು ಗೆದ್ದು ಸಂಪಾದನೆ ಮಾಡಿದ ಸಂಪತ್ತು ಅದು 400 ಯೋಜನ, 400 ಯೋಜನದ ಪರ್ವತದ ಗಾತ್ರದ ಸಂಪತ್ತನ್ನು ಅರ್ಜುನ ಹಿಡ್ಕೊಂಡು ಬಂದಿದ್ದಾನೆ ಅಂತ. ನಕುಲ ಪಶ್ಚಿಮ ದಿಕ್ಕಿಗೆ ಹೋಗಿದ್ದಾನಂತೆ. ಪಶ್ಚಿಮ ದಿಕ್ಕಿನಲ್ಲಿ ತನ್ನ ಮಾವ ಶಲ್ಯಭೂಪತಿ ಕೊಟ್ಟಿರತಕ್ಕಂತಹ ಸಂಪತ್ತು ಪ್ರೀತಿಯಿಂದ ಕೊಟ್ಟಿದ್ದಾನೆ, ಅದನ್ನೆಲ್ಲ ಹಿಡ್ಕೊಂಡು, ಭಾರೀ ಸಂಪತ್ತನ್ನು ಹಿಡ್ಕೊಂಡು ನಕುಲ ಬಂದಿದ್ದಾನಂತೆ. ನಕುಲ 10 ಯೋಜನ ಗಾತ್ರದ ಪರ್ವತದಷ್ಟು ಸಂಪತ್ತನ್ನು ಹಿಡ್ಕೊಂಡು ಬಂದಿದ್ದಾನಂತೆ. ದಕ್ಷಿಣದಲ್ಲಿ ಸಹದೇವನ ಜೈತ್ರ ಯಾತ್ರೆ, ದಕ್ಷಿಣದಲ್ಲಿ ಹೋಗುವಾಗ ಕುಂಡಿನಪುರ ರುಗ್ಮಿಯ ಊರು ಸಿಕ್ಕಿತು. ರುಗ್ಮಿ ಹತ್ರ ಹೋಗ್ತಾನೆ. ರುಗ್ಮಿ ಹತ್ರ ಹೋದರೆ ಯುದ್ಧ ಮಾಡಬೇಕಿತ್ತು, ರುಗ್ಮಿ ಯುದ್ಧ ಮಾಡಲಿಲ್ಲ ಅಂತ. ಅದಕ್ಕೆ ಆಚಾರ್ಯರು ಒಳ್ಳೆಯ ಕಾರಣಗಳನ್ನು ಹೇಳಿದ್ದಾರೆ, ಯಾಕೆ ರುಗ್ಮಿ ಯುದ್ಧ ಮಾಡಲಿಲ್ಲ ಅಂತ. ರುಗ್ಮಿ ರುಗ್ಮಿಣಿಯ ಸಹೋದರ ಅವ. ರುಗ್ಮಿಣಿಯನ್ನು ನಮ್ಮ ದೇವರು ಹಿಡ್ಕೊಂಡು ಬಂದ. ರುಗ್ಮಿ ಜರಾಸಂಧನ ಮೇಲೆ ತುಂಬ ಪ್ರೀತಿಯವ, ಶಿಶುಪಾಲನ ಪಕ್ಷದವ. ಕೃಷ್ಣನಿಗೆ ರುಗ್ಮಿಣಿಯನ್ನು ತನ್ನ ಸಹೋದರಿಯನ್ನು ಕೊಡುವ ಇಚ್ಛೆ ಇರಲಿಲ್ಲ.
ನಮ್ಮ ದೇವರು ಹಿಡ್ಕೊಂಡು ಹೊರಟ. ಹಾಗಾಗಿ ಪ್ರತಿಭಟನೆ ಮಾಡ್ತಾನೆ. ಅವತ್ತು ರುಗ್ಮಿಣಿಯನ್ನು ಹಿಡ್ಕೊಂಡು ಹೋಗುವಾಗ ರುಗ್ಮಿಯ ವಿರೋಧ ಇತ್ತು. ರುಗ್ಮಿ ವಿರೋಧ ಮಾಡಿದ. ವಿರೋಧ ಮಾಡಿದರೆ ನಮ್ಮ ದೇವರು ಅವನನ್ನು ಸೋಲಿಸ್ತಾನೆ. ವಿದಾಯ ಪಂಚಚೂಡಿನಂತ ಆ ಘಟ್ಟದಲ್ಲಿ ಆಚಾರ್ಯರು ಕಥೆಯನ್ನು ಹೇಳಿದ್ದಾರೆ. ಐದು ಜುಟ್ಟು ಇಟ್ಟು ಕಳಿಸಿಕೊಟ್ಟ ಅಂತ. ಐದು ಜುಟ್ಟು ಎನ್ನುವುದು ಅವಮಾನದ ಸಂಕೇತ. ಒಂದು ಜುಟ್ಟು ಲಕ್ಷಣ, ಅದು ಒಂದು ಜುಟ್ಟು ಇಡಬೇಕಾದ್ದು. ಐದು ಜುಟ್ಟು ಎನ್ನುವುದು ಪಂಚ ಎನ್ನುವುದು ಪಂಚತ್ವದ ಜ್ಞಾಪಕ. ಅದು ಒಂದು ರೀತಿಯ ಅವಮಾನದ ಪರಾಕಾಷ್ಠೆ, ಒಂದು ರೀತಿಯಲ್ಲಿ ಸತ್ತ ಸ್ಥಿತಿ ಅದು, ದುರ್ಗತಿ ಅದು. ಅರ್ಜುನ ರುಗ್ಮಿ ಕೃಷ್ಣನಿಂದ ಸೋತು ಅವಮಾನವನ್ನು ಪಡೆದವ. ಹಾಗಾಗಿ ಅವನಿಗೆ ಜೀವನ್ ಮೃತಿ ಒಂದು ದೃಷ್ಟಿಯಲ್ಲಿ. ಕೃಷ್ಣ ರುಕ್ಮಿಣಿಯನ್ನು ಹಿಡ್ಕೊಂಡೋದ್ದು, ಎರಡನೇದು ಈ ಜುಟ್ಟು, ಐದು ಜುಟ್ಟು ಇಟ್ಟದ್ದು, ಇದೆಲ್ಲ ಅವಮಾನ ಅವನಿಗೆ. ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ರುದ್ರದೇವರ ಹತ್ರ ಹೋಗ್ತಾನೆ. ತಪಸ್ಸು ಮಾಡ್ತಾನೆ, ಆಹಾರವನ್ನು ತೊರೆದು ಉಗ್ರವಾದ ತಪಸ್ಸನ್ನು ಮಾಡ್ತಾನೆ. ನೋಡಿ, ಮಹಾಭಾರತ ನಮಗೆ ನೆನಪಿಸ್ತದೆ, ಗೆಲುವು ಗೆಲುವೆ, ಸೋಲು ಗೆಲುವಾಗಲಿಕ್ಕೆ ಸಾಧ್ಯ ಅಂತ. ಒಂದು ರೀತಿಯಲ್ಲಿ ಸ್ಪರ್ಧೆಯಲ್ಲಿ ನಾವು ಸೋತರೆ ಅದು ಗೆಲುವಿನ ಮುಖ ಅಂತ. ಯಾಕೆ ಗೊತ್ತಾ? ನಾವು ಗೆದ್ದರೆ ಒಂದು ರೀತಿಯಲ್ಲಿ ಅಹಂಕಾರ ಪಡ್ತೇವೆ, ನಾನು ಗೆದ್ದೆ ಅಂತ ನಮಗೆ ಅಹಂಕಾರ ಇರ್ತದೆ. ಸೋತರೆ ಅಹಂಕಾರ ಅಲ್ಲ, ಒಳಗಿಂದ ದುಃಖ ಪಡ್ತೇವೆ ನಾವು. ಅಯ್ಯೋ ಸೋತೆ, ಅಯ್ಯೋ ಸೋತೆ, ಏನಾದರೂ ಮಾಡಬೇಕು. ಯುದ್ಧ ದೇವರಿಗೆಲ್ಲ ಸುತ್ತು ಬರ್ತೇವೆ, ದೇವರಿಗೆ ಪ್ರದಕ್ಷಿಣೆ, ನಮಸ್ಕಾರ, ಸೇವೆ ಎಲ್ಲ ಮಾಡ್ತೇವೆ. ಗೆದ್ದರೆ ಈ ಸೇವೆಗಳೆಲ್ಲ ದೇವರಿಗಿಲ್ಲ, ಲಾಸ್ ದೇವರಿಗೆ. ಸೋತರೆ ದೇವರಿಗೆ ಇದೆಲ್ಲ ಲಾಭಗಳು. ಹಾಗಾಗಿ ಮನುಷ್ಯ ಒಂದು ಸೋತ ಅಂತಾದರೆ ದೇವರ ಬೆನ್ನ ಹಿಂದೆ ಬರ್ತಾನೆ ಅಂತ. ಅದಕ್ಕೆ ನಾನು ಹೇಳೋದುಂಟು, ಒಂದು ರೀತಿ ಸೋಲೋದುಂಟಲ್ಲ, ಅದೆಲ್ಲ ಗೆಲುವಿನ ಮುಖ ಅಂತ. ಮಕ್ಕಳು ಪರೀಕ್ಷೆಯಲ್ಲಿ ಗೆಲ್ತಾರೆ, ಪಾಸಾಗ್ತಾರೆ, ಅಹಂಕಾರ ಇರ್ತದೆ ನಾನು ಗೆದ್ದೆ ಅಂತ. ಸೋತರೆ ನೋಡಿಯಂತೆ ಎಲ್ಲ ಸುತ್ತು ಬರ್ತಾರೆ ದೇವರಿಗೆ. ಇನ್ನೊಂದು ಪರೀಕ್ಷೆಯಲ್ಲಿ ನಾವು ಚೆನ್ನಾಗಿ ಆಗಬೇಕು ಅಂತ ಇಂಟರ್ವ್ಯೂಯಲ್ಲಿ ಮೊದಲನೇದರಲ್ಲಿ ಸೋತರೆ ಭಾರೀ ದೇವರ ಮೇಲೆ ಭಕ್ತಿ ಬಂದಿರ್ತದೆ, ಎರಡನೇದರಲ್ಲಿ ಚೆನ್ನಾಗಿ ಆಗಬೇಕು ಅಂತ. ಹಾಗಾಗಿ ಸೋಲು ಅನ್ನೋದು ಅದು ಗೆಲುವಿನ ಮುಖ, ದೇವರ ಅನುಗ್ರಹ ಪಡೀಲಿಕ್ಕೆ ಇರತಕ್ಕಂತಹ ಒಂದು ಮಾಧ್ಯಮ. ಹಾಗಾಗಿ ರುಗ್ಮಿ ಸೋತ. ರುಗ್ಮಿ ಸೋತರೂ ಒಂದು ರೀತಿಯಲ್ಲಿ ಗೆದ್ದ. ಹೇಗೆ ಗೆದ್ದ ರುಗ್ಮಿ ಅಂತಂದರೆ, ರುದ್ರದೇವರ ಹತ್ರ ಹೋಗಿ ತಪಸ್ಸನ್ನು ಆಚರಣೆ ಮಾಡ್ತಾನೆ, ಕಠಿಣವಾದ ವ್ರತ ಅನುಷ್ಠಾನವನ್ನು ಮಾಡ್ತಾನೆ ರುಗ್ಮಿ. ಆ ಯುದ್ಧದಲ್ಲಿ ಸೋತ, ಇಲ್ಲಿ ದೇವರ ಹತ್ರ ಗೆದ್ದ, ರುದ್ರದೇವರನ್ನು ಗೆದ್ದ ಅಂತ. ಪ್ರಾಯಶಃ ಅಲ್ಲಿ ಗೆದ್ದಿದ್ದರೆ ರುದ್ರದೇವರನ್ನು ಗೆಲ್ಲಿಕ್ಕಾಗ್ತಿರಲಿಲ್ಲ, ಯಾಕಂದರೆ ನಾನು ಗೆದ್ದೆ ಅಂತ ಹಮ್ಮಿನಲ್ಲಿ ಇರ್ತಾನೆ, ದೇವರ ಹತ್ರ ಭಕ್ತಿ ಇರುವುದಿಲ್ಲ. ಅಲ್ಲಿ ಸೋತದ್ರಿಂದ ಒಳಗಿನ ಮನಸ್ಸು ತುಂಬ ತುಂಬ ಶ್ರಾಂತವಾಗಿತ್ತು. ಹಾಗಾಗಿ ದೇವರ ಮೇಲೆ ತುಂಬ ಭಕ್ತಿ, ರುದ್ರದೇವರನ್ನು ಒಲಿಸಿಕೊಂಡ, ರುದ್ರದೇವರ ಹತ್ರ ಕೇಳಿದ. ಏನು ಕೇಳಿದ ಅಂತಂದರೆ, ನನ್ನನ್ನು ಕೃಷ್ಣ ಅವಮಾನ ಮಾಡಿದ್ದಾನೆ, ಹಾಗಾಗಿ ಶತ್ರುಗಳನ್ನು ಗೆಲ್ಲುವ ಶಕ್ತಿ ನನಗೆ ಕೊಡು, ಒಂದು ಶ್ರೇಷ್ಠವಾದ ಆಯುಧವನ್ನು ಕೊಡು, ಅದರಿಂದ ಎಲ್ಲ ಶತ್ರುಗಳನ್ನು ನಾನು ಗೆಲ್ಲಬೇಕು, ಯಾರು ನನ್ನ ಹತ್ರ ಎದುರಿಗೆ ನಿಂತರೂ ಕೂಡ ಸೋತು ಮಣಿದು ನನ್ನ ಕಾಲಿಗೆ ಬಿಡಬೇಕು, ಅಂಥ ಒಂದು ಆಯುಧವನ್ನು ಕೊಡು, ಅನುಗ್ರಹ ಮಾಡು. ರುದ್ರದೇವರು ಕರುಣಾಶಾಲಿಗಳು, ಅವನಿಗೆ ಅನುಗ್ರಹ ಮಾಡ್ತಾರೆ. ಯಾವ ಶತ್ರು ಬಂದರೂ ನೀನು ಗೆಲ್ಲಬಹುದು ಅಂತ ಆಶೀರ್ವಾದ ಮಾಡಿ ಒಂದು ಆಯುಧವನ್ನು ಕೊಡ್ತಾರೆ. ಅದರೊಟ್ಟಿಗೆ ಒಂದು ಕಂಡೀಷನ್ ಹಾಕಿರ್ತಾರೆ, ಒಂದು ಶರ ಬರೆದಿರ್ತಾರೆ. ಅದು ಏನು ಅಂತಂದರೆ, ಕೃಷ್ಣನ ಜೊತೆಗೆ ಯುದ್ಧ ಮಾಡಬೇಡ, ಅವನಿಗೆ ಬೇಕಾದ್ದೇ ಕೃಷ್ಣನ ಜೊತೆಗೆ ಯುದ್ಧ. ಅದನ್ನು ರುದ್ರದೇವರು ಹೊಡೆದಾಕಿದರು. ಕೃಷ್ಣನ ಜೊತೆಗೆ ಯುದ್ಧ ಮಾಡಿದರೆ ಈ ಆಯುಧ ವಾಪಸ್ ನನ್ನ ಹತ್ರನೇ ಬರ್ತದೆ. ಅಯ್ಯೋ ದೇವರೇ ಅಂತ ರುಗ್ಮಿ ತಲೆಬಿಸಿ ಮಾಡಿಕೊಂಡಂತೆ. ನನಗೆ ಆಯುಧ ಬೇಕಾದದ್ದೇ ಕೃಷ್ಣನ ಹತ್ರ ಯುದ್ಧ ಮಾಡಿ ಗೆಲ್ಲಿಕ್ಕೋಸ್ಕರ, ಕೊಡಲಿಲ್ಲ. ಸರಿ, ದೇವರ ಹತ್ರ ವಿರೋಧ ಮಾಡಲಿಕ್ಕೆ ಸಾಧ್ಯನಾ? ಮೊದಲೇ ಸೋತವ ಕೃಷ್ಣನ ಹತ್ರ, ಅವಮಾನದ ಪರಾಕಾಷ್ಠೆ ಅನುಭವಿಸಿದವ, ಮತ್ತೆ ಕೃಷ್ಣನ ಹತ್ರ ಯುದ್ಧ ಅಂತ ನಾನು ಹಠಮಾರಿತನ ಮಾಡಿದರೆ ಯುದ್ಧ ಆಯುಧನೂ ಹೋಗ್ತದೆ ಅಂತ ತೀರ್ಮಾನ ಮಾಡಿ ರುದ್ರದೇವರೇ ಸರಿ ಅಂತ ಹಿಡ್ಕೊಂಡು ಬರ್ತಾನೆ ಅಂತ. ಹಾಗಾಗಿ ರುಗ್ಮಿ ಹತ್ರ ಆಯುಧ ಇದೆ, ಆದರೆ ಆಯುಧ ಇದ್ದರೆ ಕೃಷ್ಣನ ಜೊತೆಗೆ ವಿರೋಧ ಮಾಡಲಿಕ್ಕೆ ಬೇಕಾದ ಆಯುಧ ಅಲ್ಲ. ಹಾಗಾಗಿ ಸಹದೇವ ಯುದ್ಧಕ್ಕೆ ಸಹದೇವ ಬಂದರೆ ರುಗ್ಮಿ ನಯ್ಯುವುದೇ,
ರುಕ್ಮಿ ಯುದ್ಧವನ್ನು ಮಾಡಲಿಲ್ಲ ಅಂತೆ. ಯಾಕೆ ಅಂತಂದರೆ ಇವ ಕೃಷ್ಣನಿಗೆ ಬೇಕಾದವ ಸಹದೇವ ಅಂತ ಚೆನ್ನಾಗಿ ಗೊತ್ತು ಅವನಿಗೆ. ಆದ್ದರಿಂದ ಕೃಷ್ಣನಿಗೆ ಬೇಕಾದವ, ಆದ್ದರಿಂದ ಇವನ ಜೊತೆಗೆ ಯುದ್ಧ ಮಾಡಿದರೆ ಅವನು ಕೃಷ್ಣನಿಗೆ ಮಿಸ್ ಕಾಲ್ ಕೊಡ್ತಾನೆ, ಕೃಷ್ಣ ಬರ್ತಾನೆ, ಕೊನೆಗೆ ನನ್ನ ಆಯುಧ ವೇಸ್ಟ್ ಆಗಿ ಬಿಡ್ತದೆ, ಹಾಗಾಗಿ ಬೇಡ ಯುದ್ಧ ಅಂತ ತೀರ್ಮಾನ ಮಾಡಿ ಕೇಳ್ತಾನೆ ಸಹದೇವರ ಹತ್ರ ಏನು ಬೇಕು ಅಂತ. ನಮ್ಮ ಯಜಮಾನರು ಧರ್ಮರಾಜರು ಅವರು ರಾಜಸೂಯ ಯಾಗವನ್ನು ಮಾಡ್ತಾರೆ. ಓ ಧರ್ಮರಾಜ ಯಜಮಾನ, ಕೃಷ್ಣ ಅಲ್ಲಿ ಮುಖ್ಯ ಪಾತ್ರ, ಹಾಗಾಗಿ ರುಕ್ಮಿ ಕೈ ತುಂಬ ಕೊಟ್ಟು ಕಳುಹಿಸಿದ. ಸಹದೇವನಿಗೆ ಯುದ್ಧ ಇಲ್ಲದೆ ಅನಾಯಾಸವಾಗಿ ಸಂಪತ್ತಿನ ಶೇಖರಣೆ ಆಯಿತು. ಸಹದೇವನಿಗೆ ಸಾಕು ಅಂತ ಅನಿಸಲಿಲ್ಲ, ನಾನೂ ತುಂಬ ಸಂಪಾದನೆ ಮಾಡಬೇಕು ಅಂತ ಕಾಣಿಸ್ತು. ನಕುಲ 10 ಯೋಜನ ಪರ್ವತದ ಸಂಪತ್ತನ್ನು ಸಂಪಾದನೆ ಮಾಡಿದ್ದಾನೆ, ಅವರಿಗಿಂತ 3 ಮಡಿ ನಂದು ಸಂಪತ್ತು ಜಾಸ್ತಿ ಆಗಬೇಕು ಅಂತ ತೀರ್ಮಾನ ಮಾಡಿದ. ರುಕ್ಮಿ ಕೊಟ್ಟದ್ದು ಸಾಕಾಗಲಿಲ್ಲ. ದಕ್ಷಿಣ ದಿಕ್ಕಿಗೆ ಬಂದ ಸಹದೇವ ವಿಭೀಷಣ ಲಂಕೆಯನ್ನು ತಾನು ಗೆಲ್ಲಬೇಕು ಅಂತ ಆಸೆ ಆಯಿತು. ಏನು ಮಾಡಬೇಕು? ಅದಕ್ಕೆ ಭೀಮಸೇನ ದೇವರ ಮಗ ಘಟೋತ್ಕಚ ಅವನನ್ನು ನೆನಪಿಸಿಕೊಂಡ ಅಂತ. ಘಟೋತ್ಕಚ ಬಂದ, ಕೇಳಿದ ಘಟೋತ್ಕಚ ಏನು ಬೇಕು ಅಂತ. ಈ ರಾಕ್ಷಸರ ಊರಿಗೆ ಹೋಗಬೇಕಾಗಿದ್ದರೆ ಅಂಥವನೇ ಬೇಕು. ಹಿಡಿಂಬೆಯಿಂದ ಹುಟ್ಟಿದವ ಘಟೋತ್ಕಚ ಭೀಮಸೇನ ದೇವರಿಗೆ. ಹಿಡಿಂಬೆ ಅಂದರೆ ರಾಕ್ಷಸಿ ಅವಳು, ಅವಳ ಮಗ ಘಟೋತ್ಕಚ. ಹಾಗಾಗಿ ರಾಕ್ಷಸರ ಊರನ್ನು ಗೆಲ್ಲಬೇಕಾಗಿದ್ದರೆ ನೀನು ಬೇಕು ಅಂತ ಘಟೋತ್ಕಚನನ್ನು ಸ್ಮರಣೆ ಮಾಡಿದರೆ ಘಟೋತ್ಕಚನಿಗೆ ಹೇಳ್ತಾನೆ ಲಂಕೆಯಿಂದ ಸಂಪತ್ತು ಬರಬೇಕು ಅಂತ. ಆಯಿತು ಅಂತ ಹೇಳಿದ ಘಟೋತ್ಕಚ. ವಿಭೀಷಣ ಇದ್ದಲ್ಲಿಗೆ ಹೋಗ್ತಾನೆ. ನಾನು ನಿನ್ನೆ ನೋಡಿದ್ದೇವೆ, ನಾವು ಕತೆ ಕೇಳಿದ್ದೇವೆ. ನಾವು ವಿಭೀಷಣ ಎಲ್ಲ ನೆನಪಿಸಿಕೊಳ್ತಾನೆ, ರಾಮದೇವರು ಮಾಡಿದ ಆಜ್ಞೆ, ಕೃಷ್ಣದೇವರೇ ರಾಮದೇವರು ಒಂದೇ, ಹಾಗಾಗಿ ಕೃಷ್ಣನ ನೇತೃತ್ವದಲ್ಲಿ ನಡೆಯತಕ್ಕಂತಹ ಯಾಗ, ಹಾಗಾಗಿ ಲಂಕೆಯಿಂದ ಎಲ್ಲ ಸಂಪತ್ತನ್ನು ಕಳಿಸಿದ. ಹಾಗಾಗಿ ನಕುಲ ಸಂಪಾದನೆ ಮಾಡಿಕೊಂಡು ಬಂದ ಸಂಪತ್ತು ಎಷ್ಟು ಅಂದರೆ 30 ಯೋಜನದ ಪರ್ವತ ಗಾತ್ರದ ಸಂಪತ್ತನ್ನು ಸಹದೇವ ಸಂಪಾದನೆ ಮಾಡಿಕೊಂಡು ಬಂದ. ಹೀಗೆ 4 ದಿಕ್ಕಿನಿಂದ ಸಹೋದರರು ಸಂಪಾದನೆ ಮಾಡಿದ ಸಂಪತ್ತು, ಅದು ಉತ್ತರದಿಂದ 400 ಯೋಜನದ ಸಂಪತ್ತು, 400 ಯೋಜನ ಪರ್ವತದ ಸಂಪತ್ತು, ವಜ್ರ ರತ್ನ ಸಂಪತ್ತು. ಭೀಮಸೇನ ದೇವರು ಪೂರ್ವ ದಿಕ್ಕಿನಿಂದ ಸಂಪಾದನೆ ಮಾಡಿದ್ದು 100 ಯೋಜನದ ಸಂಪತ್ತು. ಸಹದೇವ ದಕ್ಷಿಣ ದಿಕ್ಕಿನಿಂದ ಸಂಪಾದನೆ ಮಾಡಿದ್ದು 30 ಯೋಜನ ಪರ್ವತದ ಸಂಪತ್ತು. ನಕುಲ ಪಶ್ಚಿಮ ದಿಕ್ಕಿನಿಂದ ಸಂಪತ್ತನ್ನು ಸಂಪಾದನೆ ಮಾಡಿದ, ಅದು 10 ಯೋಜನ ವಿಸ್ತೀರ್ಣದ ಪರ್ವತದ ಗಾತ್ರದ ಸಂಪತ್ತನ್ನು ಸಂಗ್ರಹಿಸಿಕೊಂಡು ಬಂದರು. ಹಾಗಾಗಿ ತಂದ ಸಂಪತ್ತನ್ನು ವಿಧಿವ್ಯಾಸದೇವರ ಮುಂಭಾಗದಲ್ಲಿ ರಾಶಿ ಹಾಕ್ತಾರೆ. ವಿಧಿವ್ಯಾಸದೇವರಿಗೆ ತುಂಬ ಸಂತೋಷ ಆಯಿತು, ಎಷ್ಟು ಸಂಪಾದನೆ ಮಾಡಿಕೊಂಡು ಬಂದಿದ್ದೀರಿ. ಅದನ್ನು ಇಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಅದು ಮಯ ನಿರ್ಮಿತವಾದ ಸಭೆಯಲ್ಲಿ ಆ ಪರ್ವತವನ್ನು ತಂದು ಹಾಕಿದರು. ಏನು ಸಂಪತ್ತು, ಏನು ವಜ್ರ ವೈಡೂರ್ಯ ರತ್ನ, ಅದು ರಾಶಿ ರಾಶಿ. ಅದು ಎಷ್ಟು ಅಂದರೆ ಪರ್ವತದ ಗಾತ್ರದಷ್ಟು. ಪರ್ವತದ ಒಳಗೆ ತುಂಬಿದ ಸಂಪತ್ತಲ್ಲ, ಪರ್ವತದ ಗಾತ್ರದ ಸಂಪತ್ತು ಶೇಖರಣೆ ಮಾಡಿ ತಂದಿದ್ದಾರೆ. ವಿಧಿವ್ಯಾಸದೇವರು ಹೇಳ್ತಾರೆ ತುಂಬ ಸಂತೋಷ ಆಯಿತು ಅಂತ. ವ್ಯಾಸರೇ ಕಳುಹಿಸಿದ್ದು, ವ್ಯಾಸರೇ ಸ್ವಾಗತ ಮಾಡಿದರು ಅಂತ. ನಮ್ಮದು ಹಾಗಾಗಬೇಕು, ದೇವರೇ ನಮ್ಮನ್ನು ಕಳುಹಿಸಬೇಕು, ದೇವರೇ ನಮ್ಮ ಬೆನ್ನ ಹಿಂದೆ ಬರಬೇಕು, ದೇವರಿಗೆ ನಾವು ಅದನ್ನು ಒಪ್ಪಿಸುವ ಹಾಗಿರಬೇಕು. ನಮ್ಮದು ಎಲ್ಲಿಯೋ ಒಂದು ಕಡೆ ನಾವು ಜಾರಿ ಬೀಳ್ತೇವೆ, ದೇವರ ಹತ್ರ ಬೇಡಲಿಕ್ಕೆ ಹಿಂದರಿತೇವೆ, ದೇವರಿಗೆ ಕೊಡಲಿಕ್ಕೆ ಹಿಂದರಿತೇವೆ. ನೋಡಿ, ಕೊಡುವವನೂ ದೇವರೇ, ಕೊಡಿಸಿದವನೂ ದೇವರೇ, ತೆಕ್ಕೊಳ್ಳುವವನೂ ದೇವರೇ. ಇದು ಪಾಂಡವರ ದೇವತೆಗಳ ರಾಜಸೂಯ ಯಾಗದ ವೈಭವ. ನಮ್ಮ ದೇವರು ಕೃಷ್ಣ, ನಮ್ಮ ದೇವರು ವ್ಯಾಸರು ಇಬ್ಬರ ನೇತೃತ್ವದಲ್ಲಿ ರಾಜಸೂಯ ಯಾಗ ಪ್ರಾರಂಭ ಆಯಿತು. ಧರ್ಮರಾಜ ಯಜಮಾನನಾಗಿ ಅದರಲ್ಲಿ ಯಾಜಮಾನ್ಯವನ್ನು ಸ್ವೀಕರಿಸುತ್ತಾನೆ. ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವರು ಪಕ್ಕದಲ್ಲಿ ಕೂಡ್ತಾರೆ. ಯಜಮಾನ ಅದು ಧರ್ಮರಾಜ. ಭೀಮಸೇನ ದೇವರು 100 ಯೋಜನ ಸಂಪಾದನೆ ಮಾಡಿದರೂ ಕಡಿಮೆಯೇನೂ ಅಲ್ಲ. ಅರ್ಜುನ 400 ಯೋಜನ ವಿಸ್ತೀರ್ಣದ ಪರ್ವತದ ಗಾತ್ರದ ಸಂಪತ್ತನ್ನು ತಂದಿದ್ದಾನೆ.
ಅದೇನು ಆಶ್ಚರ್ಯಕರವಾದದ್ದು ಅಲ್ಲ. ಯಾಕೆಂತಂದರೆ ಮರುಭೂಮಿಯಿಂದ ನೀರು ತರಬೇಕು, ಅದು ವೈಭವ. ನೀರು ಇದ್ದ ಊರಿಂದ ನೀರು ತಂದರೆ ವೈಭವ ಏನು? ಆಶ್ಚರ್ಯ ಅಲ್ಲ. ಅರ್ಜುನ ಹೋದದ್ದು ಸಂಪತ್ತನ್ನು ಸಂಪಾದನೆ ಮಾಡಲಿಕ್ಕೆ 14 ಲೋಕ ಅವನು ಆರಿಸಿಕೊಂಡಿದ್ದಾನೆ. ಅಲ್ಲಿಂದ ಸಂಪತ್ತು 400 ಯೋಜನೆ ಅಂದರೆ ಅದು ಕಡಿಮೆನೆ. ಭೀಮಸೇನ ದೇವರು ಹೋದ್ದು ಎಲ್ಲಿ ಅರ್ಜುನನಿಗೆ ಆಗುವುದಿಲ್ಲ ಅಂಥ ಊರಿಂದಲೇ ತಂದಿರತಕ್ಕಂಥದ್ದು. ವಿರಾಟ ದೇಶ ಕೀಚಕನಿಂದ ತಂದಿದ್ದಾರೆ, ಬಾಣಾಸುರನಿಂದ ತಂದಿದ್ದಾರೆ, ಇದೆಲ್ಲ ಸಮುದ್ರದ ಮಧ್ಯದ ಊರಿನಿಂದ ತಂದಿರತಕ್ಕಂತಹ ಸಂಪತ್ತುಗಳು. ಎಲ್ಲಿ ಅರ್ಜುನನಿಗೆ ಹೋಗಲಿಕ್ಕಾಗುವುದಿಲ್ಲ ಅಂಥ ಊರಿನಿಂದ ಜಯಿಸಿ ತಂದಿದ್ದಾರೆ. ಅರ್ಜುನ ಭೀಮ ನೋಡುವ ಸಂಪತ್ತಲ್ಲಿ ಅರ್ಜುನನ ಸಂಪತ್ತು ಸಂಪಾದನೆ ದೊಡ್ಡದು, ಭೀಮಸೇನ ದೇವರದ್ದು ಕಡಿಮೆ. ಆದರೆ ನೋಡಿದರೆ ಭೀಮಸೇನ ದೇವರು ಮಾಡಿದ ರಾಜಸೂಯ ಯಾಗದ ಪಾತ್ರ ದೊಡ್ಡದು. ಯಾಕೆ ಗೊತ್ತಾ? ಎರಡು ಅಂಶ ನಾವು ಗಮನಿಸಬೇಕಾದ್ದು. ಒಂದು, ತಂದ ಸಂಪತ್ತು ಎಲ್ಲಿಂದ ಅಂತ ಒಂದು. ಎರಡನೇದ್ದು, ಬರೀ ದ್ರವ್ಯ ಮಾತ್ರ ಅಲ್ಲ, ಅದರ ಹಿನ್ನೆಲೆ ರಾಜಸೂಯ ಯಾಗಕ್ಕೆ ಬೇಕಾದ್ದು ಶತ್ರುಗಳನ್ನು ಮಣಿಸಬೇಕಾದ್ದು ಪ್ರಧಾನವತ್ತು. ಅದೆಲ್ಲ ಮಣಿಸಿದ್ದು ಅದು ಭೀಮಸೇನ ದೇವರು. ಒಬ್ಬೊಬ್ಬರೂ ಬಾಗದೇ ಇರುವವರು, ಕರ್ಣ ಇರ್ಬೋದು, ಕೀಚಕ ಇರ್ಬೋದು, ಬಾಣ ಇರ್ಬೋದು, ಇವರೆಲ್ಲ ಯಾರಿಗೂ ಬಗ್ಗುವವರಲ್ಲ. ಶಿಶುಪಾಲ ಇವರನ್ನೆಲ್ಲ ಬಗ್ಗಿಸಿ ತಂದಿದ್ದಾರೆ, ಅಂದರೆ ಕೊಲ್ಲಿಲ್ಲ, ಬಾಗಿಸಿ ತಂದಿದ್ದಾರೆ. ಈಗ ಯುದ್ಧದ ಸಂದರ್ಭ ಅಲ್ಲ, ಇದೀಗ ರಾಜಸೂಯ ಯಾಗ. ಹಾಗಾಗಿ ಜರಾಸಂಧ ಅವನನ್ನು ಸಂಹಾರ ಮಾಡಿದ್ದಾರೆ. ಒಟ್ಟು ನೋಡಿದರೆ ಭೀಮಸೇನ ದೇವರ ದಿಗ್ವಿಜಯ ದೊಡ್ಡ ದಿಗ್ವಿಜಯ. ಮಣಿಯದೇ ಇದ್ದವರನ್ನು ಮಣಿಸಿ ತಂದಿರತಕ್ಕಂತಹ ಸಂಪತ್ತು. ಅರ್ಜುನದೆಲ್ಲ ಹಾಗೆಲ್ಲ ಹೋಗೋದು, ಹಿಡ್ಕೊಂಡು ಬರೋದು. ಹಾಗಾಗಿ ಭೀಮಸೇನ ದೇವರ ಆ ದೇಹವನ್ನು ದಂಡಿಸಿರತಕ್ಕಂಥದ್ದು, ಅದರಿಂದ ಶತ್ರುಗಳನ್ನು ಬಗ್ಗಿಸಿದ್ದು, ಇದೆಲ್ಲ ಭೀಮಸೇನ ದೇವರ ವೈಭವ. ಇದು ರಾಜಸೂಯ ಯಾಗಕ್ಕೆ ಭೀಮಸೇನ ದೇವರ ಕೊಡುಗೆ. ಭೌತಿಕ ಸಂಪತ್ತು ಕಡಿಮೆ ಆಗಿದ್ದರೂ ಕೂಡ ಕ್ಷತ್ರಿಯನಾಗಿ ಯುದ್ಧ ಮಾಡಿ ಅವರನ್ನು ಬಾಗಿಸಿ ತಂದಿರತಕ್ಕಂತಹ ಸಂಪತ್ತು ಅದು ಹಿರಿದಾದದ್ದು ಅಂತ ನಾವು ಗಮನಿಸಿದರೆ ಭೀಮಸೇನ ದೇವರ ಪಾತ್ರ ದೊಡ್ಡ ಪಾತ್ರ. ಅದರ ಮೇಲೆ ಅರ್ಜುನ, ಅದರ ಮೇಲೆ ಯಜಮಾನನಾಗಿ ಕೂತ ಧರ್ಮರಾಜರು, ಎಲ್ಲದಕ್ಕೂ ಮೂಲ ನಕುಲ ಸಹದೇವರು. ಹೀಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂತಹ ಸಾಧನೆ ರಾಜಸೂಯ ಯಾಗದಲ್ಲಿ ನಡೆಯಿತು. ಭೀಮಾದಿಗಳು ಪಕ್ಕದಲ್ಲಿ ಕೂತರೆ ಧರ್ಮರಾಜ ಯಜಮಾನ ಸ್ಥಾನದಲ್ಲಿ ಕೂತ. ಅದರ ಅರ್ಥ ಧರ್ಮರಾಜ ದೊಡ್ಡವ ಅಂತೇನೂ ಅರ್ಥ ಅಲ್ಲ, ವಯಸ್ಸಿನಲ್ಲಿ ಹಿರಿಯವ, ಹಾಗಾಗಿ ಅವನಿಗೆ ಯಜಮಾನ ಸ್ಥಾನವನ್ನು ಕೊಡಲೇಬೇಕಾಗಿರತಕ್ಕಂಥದ್ದು. ಯಾಕೆಂತಂದರೆ ಲೋಕದ ದೃಷ್ಟಿಯಲ್ಲಿ ಧರ್ಮರಾಜ ಅಣ್ಣ, ಹಾಗಾಗಿ ಅವನಿಗೆ ಯಜಮಾನನ ಸ್ಥಾನವನ್ನು ಕೊಟ್ಟರು. ಆದರೆ ಇದರಿಂದ ಬರತಕ್ಕಂತಹ ಪುಣ್ಯದ ಕ್ರೆಡಿಟ್ ನೋಡಿದರೆ ಅದು ಭೀಮಸೇನ ದೇವರ ಅಕೌಂಟಿಗೆ ಜಾಸ್ತಿ ಬೀಳುತ್ತೆ ಅಂತ. ಇದು ರಹಸ್ಯ ಇದು. ಯಾಕೆಂತಂದರೆ ರಾಜಸೂಯ ಯಾಗ ನಡೀಬೇಕಾಗಿದ್ದರೆ ಮೊದಲನೇ ಪಾತ್ರ ಅದು ಭೀಮ. ಎಲ್ಲಿವರೆಗೆ ಜರಾಸಂಧನ ತಲೆ ಬೀಳುವುದಿಲ್ಲ ಅಲ್ಲಿವರೆಗೆ ರಾಜಸೂಯ ಯಾಗ ನಡೆಯುವುದಿಲ್ಲ ಅಂತ. ಹಾ, ಮುಖ್ಯವಾದ ಸಮರ್ಥ ವ್ಯಕ್ತಿ ಅದು ಭೀಮ. ಹಾಗಾಗಿ ಮೊದಲನೇ ಪುಣ್ಯ ಅದು ಭೀಮಸೇನ ದೇವರಿಗೆ, ಉಳಿದದ್ದು ಅವರವರ ಯೋಗ್ಯತೆ ಪ್ರಕಾರ ಅರ್ಜುನನಿಗೆ, ಧರ್ಮರಾಜನಿಗೆ, ನಕುಲ ಸಹದೇವರಿಗೆ. ಇದು ನಾವು ಚಿಂತನೆ ಮಾಡಬೇಕಾದ್ದು. ಯಜಮಾನ ಧರ್ಮರಾಜ ಅಂತಾದರೆ ಯಜಮಾನಿ ನೀ ಯಾರು? ಯಜಮಾನಿ ಅಂತಂದರೆ ದ್ರೌಪದಿ ದೇವಿಯರು. ಉಳಿದ ಹೆಣ್ಮಕ್ಕಳು ಇದ್ದರು, ಅವರಿಗೆ ಆ ಸ್ಥಾನಮಾನ ಕೊಡಲಿಲ್ಲ. ಯಾಕೆ ಅಂತಂದರೆ ಬ್ರಹ್ಮಾಣಿ ಪದ ಅಲಂಕರಿಸುವವಳು ದ್ರೌಪದೀ ದೇವಿಯರು, ಭಾರತೀ ದೇವಿಯ ಅವತಾರ. ಆದ್ದರಿಂದ ಮುಂದಿನ ಸರಸ್ವತಿ ಪದವಿ ಅದು ದ್ರೌಪದೀ ದೇವಿಯರಿಗೆ. ಭೀಮಸೇನ ದೇವರು, ವಾಯುದೇವರು, ಪವಮಾನ ಪ್ರಜಾಪತಿ ಬ್ರಹ್ಮದೇವರ ಪದವಿಯನ್ನು ಅಲಂಕರಿಸಿದರೆ ದ್ರೌಪದೀ ದೇವಿಯರು, ಭಾರತೀ ದೇವಿಯರು ಸರಸ್ವತೀ ಪದವನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ಧರ್ಮರಾಜನ ಪಕ್ಕದಲ್ಲಿ, ಪಾಂಡವರ ಪಕ್ಕದಲ್ಲಿ ಬಂತು ಯಜಮಾನಿನಿ ಜಾಗದಲ್ಲಿ ಕೂತವರು ದ್ರೌಪದೀ ದೇವಿಯರು. ಈ ಯಾಗದಲ್ಲಿ ವೈಭವ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ, ಈ ಜಾಗ ಇದೆ ಅಲ್ವ, ಸಾಮಾನ್ಯವಾಗಿ ಒಂದು ಯಾಗ ಮಾಡಬೇಕಾದ್ರೆ ಜಾಗ ಮಾಡಿರ್ತೇವೆ ನಾವು. ಆ ಜಾಗ ಹೇಗೆ ಮಾಡ್ತೇವೆ ಅಂತಂದರೆ ಸಮತಟ್ಟು ಮಾಡಬೇಕು, ಎಲ್ಲ ಮಣ್ಣು ಎಲ್ಲ ಸೇರಿಸಿ ನೆಲವನ್ನು ಸಮತಟ್ಟು
ಒಟ್ಟಾಗಿ ನಾವು ಮಾಡ್ತೇವೆ. ಇದೊಂದು ಕ್ರಮ. ಇನ್ನು ಕೆಲವರು ಅಲ್ಲೆಲ್ಲ ಸಿಮೆಂಟ್ ಹಾಕಿ ಮಾಡ್ತಾರೆ, ಇನ್ನೂ ಶ್ರೀಮಂತರು ಕಲ್ಲು ಹಾಕಿಸ್ತಾರೆ, ಒಳ್ಳೊಳ್ಳೆಯ ಕಲ್ಲು ಗ್ರಾನೈಟ್ ಕಲ್ಲು ಹಾಕಿಸಿ ಮಾಡಿಸ್ತಾರೆ. ಪಾಂಡವರ ರಾಜಸೀಯ ಜಾಗದ ಜಾಗ ಹೇಗಿತ್ತು ಅಂತಂದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಆಚಾರ್ಯರ ನಿರ್ಣಯದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದೆಲ್ಲ ಸುವರ್ಣ ರತ್ನಮಯ ಅಂತ, ಬಂಗಾರ ರತ್ನ. ನಾವೆಲ್ಲ ಮಾರ್ಬಲ್ ಹಾಕಿ ಗ್ರಾನೈಟ್ ಹಾಕಿ ಅದರಲ್ಲಿ ಚಿತ್ರಗಳನ್ನು ಕೆತ್ತಿಸ್ತೇವೆ ನಾವು. ಆದರೆ ಪಾಂಡವರ ಭೂಮಿ ಅದೆಲ್ಲ ಬಂಗಾರಮಯ ಆಗಿತ್ತು, ರತ್ನ ಖಚಿತವಾಗಿತ್ತು ಅಂತ ಅದನ್ನು ಹೇಳ್ತಾರೆ. ಜಾಗವೇ ಬಂಗಾರಮಯ ಅಂತಾದರೆ ಕಿಮು ಪಾತ್ರಾಣಿ ಚ ಅಂತ, ಅಲ್ಲಿ ಆ ಪಾತ್ರ ಬಂಗಾರ ರತ್ನ ಅಂತ ಏನು ಹೇಳಬೇಕಾದ್ದು. ಅಲ್ಲಿ ಬೆಳ್ಳಿ ಪಾತ್ರ ಇಲ್ಲವೇ ಇಲ್ಲ, ಎಲಿಮೆನ್ನು ಸ್ಟೀಲ್ ಅಂತೂ ಬರಲೇ ಇಲ್ಲ. ಅಲ್ಲಿ ಎಲ್ಲ ಸ್ವರ್ಣಮಯವಾದ ಪಾತ್ರಗಳು, ರತ್ನಖಚಿತವಾದ ಪಾತ್ರಗಳು, ಹೇಗಿರ್ಬೋದು ವೈಭವ ಅಂತ ನೋಡಿ ಅಂತ ಅದರ ಆರಂಭವನ್ನು ಹೇಳಿದ್ದಾರೆ. ಬಂಗಾರ ಅಂದರೆ ಲಕ್ಷ್ಮ್ಯಾತ್ಮಕವಾದ್ದು, ಲಕ್ಷ್ಮೀಮಯವಾಗಿರತಕ್ಕಂತಹ ಆ ಯಾಗ ಅದು ನಡೆಯಿತು. ಯಾಕೆಂದರೆ ಪಾಂಡವರು ಸಂಪಾದನೆ ಮಾಡಿದಂಥ ಸಂಪತ್ತು ಆಗಿತ್ತು, ಎಲ್ಲ ಕಡೆ ಬಂಗಾರವನ್ನು ಹೊದಿಸಿ ಬಂಗಾರದ ಪಾತ್ರೆಗಳಲ್ಲಿ ಎಲ್ಲ ದ್ರವ್ಯಗಳನ್ನು ತುಂಬಿಸಿ ಯಾಗವನ್ನು ಮಾಡಿದರು. ಯಾಗದಲ್ಲಿ ಅಗ್ನಿ ಉರಿತಾ ಇತ್ತು. ಈ ಅಗ್ನಿ ಎಂಬುದು ಪ್ರಕಾಶಕ, ಅದು ಏನೇನು ಪ್ರಕಾಶಗೊಳಿಸಿತು, ಯಾರ್ಯಾರ್ದು ಯೋಗ್ಯತೆ ಏನೇನು ಅಂತ ಪ್ರಕಾಶಗೊಳಿಸಿರ್ತಕ್ಕಂತಹ ಬೆಂಕಿ ಅದು. ಅಗ್ನಿ ಬರೀ ತಿನ್ನುವುದು ಮಾತ್ರ ಅಲ್ಲ, ದೇವರಿಗೆ ದ್ರವ್ಯ ಮುಟ್ಟಿಸುವುದು ಅಷ್ಟೇ ಅಲ್ಲ, ಅದರ ಜೊತೆಗೆ ಎಲ್ಲರ ಕಡೆಗೆ ಫೋಕಸ್ ಮಾಡಿತ್ತು, ಯಾರ್ಯಾರಿಗೆ ಹೇಗೇಗೆ ಅನ್ನುವ ಪ್ರಕಾಶ ಆ ಯಾಗದಲ್ಲಿ ನಡೆಯಿತು. ಒಂದು ಜ್ಞಾನಯಜ್ಞ ನಡೆಯಿತಂತೆ, ದ್ರವ್ಯಯಜ್ಞದ ಜೊತೆಗೆ ಜ್ಞಾನಯಜ್ಞ ಅದು ಮಾಡಲೇಬೇಕಾದ್ದು. ಏನೇ ಒಂದು ಕರ್ಮಾಂಗ ನೀವು ಮಾಡಿ ಅದರೊಟ್ಟಿಗೆ ಒಂದು ಜ್ಞಾನಯಜ್ಞ ಅಂತ ನಡೆಸಬೇಕಂತೆ. ಜ್ಞಾನಯಜ್ಞ ಇಲ್ಲದೆ ನಮ್ಮ ಕರ್ಮ ದ್ರವ್ಯಯಜ್ಞ ಪರಿಸಮಾಪ್ತಿ ಆಗುವುದಿಲ್ಲ. ಪಾಂಡವರು ರಾಜಸೂಯ ಯಾಗವನ್ನು ಮಾಡ್ತಾರೆ, ಅದರ ಪಕ್ಕದಲ್ಲಿ ಜ್ಞಾನಯಜ್ಞವನ್ನು ನಡೆಸ್ತಾರೆ. ನಮಗೆ ಕೊಟ್ಟ ಸಂದೇಶ ಇದು ಮಹಾಭಾರತ. ಮನೆಯಲ್ಲಿ ಏನೇ ಒಂದು ಕರ್ಮ ಮಾಡಿ ನೀವು, ಆ ಕರ್ಮಾಂಗದ ಜೊತೆಗೆ ಜ್ಞಾನಯಜ್ಞ ನಡೆಯಬೇಕು. ಮನೆಯಲ್ಲಿ ಅದು ಪೂರ್ವ ಇರ್ಬೋದು ಅಪರ ಇರ್ಬೋದು, ಯಾವುದೇ ಕರ್ಮ ಮಾಡಿದಾಗ ಜ್ಞಾನಯಜ್ಞ ಎಂಬುದು ಅದು ಅವಶ್ಯಕ. ಈ ಅಪರದಲ್ಲಿ ಜ್ಞಾನಯಜ್ಞ ಗೊತ್ತಿಲ್ಲದೇ ನಡೆದು ಹೋಗ್ತದೆ. ಅಲ್ಲಿ ಕಂಪಲ್ಸರಿ ಆಗಿ ಒಂದು ಗರುಡ ಪುರಾಣ ಅಂತದ್ದು ಹೇಳಿಸುವಂತಹದ್ದು ಅದು ಸಂಪ್ರದಾಯದಲ್ಲೇ ಬಂದುಬಿಟ್ಟಿದೆ, ಅನಿವಾರ್ಯವಾಗಿ ಕೇಳಬೇಕು ಅಂತ. ನೋಡಿ ಹಿಂದಿನ ವರ್ಷ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಸಂಪ್ರದಾಯ ಅಂದರೆ ಗರುಡ ಪುರಾಣ ಹೇಳಿಸಬೇಕು ಅಂತ, ಅದನ್ನು ಕೇಳಬೇಕು ಅಂತ. ಯಾಕೆಂದರೆ 12 ದಿವಸ 13 ದಿವಸ ಯಜಮಾನರಿಗೆ ಎಲ್ಲಿಯೂ ಹೋಗಲಿಕ್ಕಾಗುವುದಿಲ್ಲ, ಸಂಬಂಧಿಕರೆಲ್ಲ ಅಲ್ಲಿ ಇರಲೇಬೇಕು. ಏನು ಮಾಡಬೇಕು, ಕೆಲಸ ಏನಲ್ಲಿ 13 ದಿವಸ ಅಳುವುದು ಅಂತ ಎಷ್ಟು ಅಳಲಿಕ್ಕಾಗ್ತದೆ ರೀ, ಎಷ್ಟು ಬೋರ್ವೆಲಲ್ಲಿ ನೀರಿರ್ತದೆ, ಒಂದಿಷ್ಟು 1 ದಿವಸ 2 ದಿವಸ ಅಳಬಹುದು, ಆಮೇಲೆ ಏನು ಅಳೋದು, ಎಷ್ಟು ಹೇಳ್ಬೋದು, ರೀ ಸತ್ತರಿ ಏನು ಹೇಳೋದು, ಎಷ್ಟು ಸಲ ಹೇಳ್ಬೋದು. ಅದಕ್ಕೆ ನಮ್ಮ ಹಿರಿಯರೊಂದು ವ್ಯವಸ್ಥೆ ಮಾಡಿ ಹಾಕಿದರು. ಅದರ ಅಂಗವಾಗಿ ಗರುಡ ಪುರಾಣ ಕೇಳಲೇಬೇಕು. ಗರುಡ ಪುರಾಣ, ಬ್ರಹ್ಮಕಾಂಡ, ಪ್ರೇತಕಾಂಡ ಅಂತ ಬೇರೆ ಬೇರೆ ಭಾಗಗಳಿವೆ ಅದರಲ್ಲಿ. ಅದರಲ್ಲಿ ಬರೀ ಅಪ್ಪ ಅಮ್ಮ ಹೋಗುವ ಗತಿಯನ್ನು ಮಾತ್ರ ಹೇಳುವುದಲ್ಲ, ಅದರೊಟ್ಟಿಗೆ ನಾವು ಏನೇನು ಮಾಡಬೇಕಾದ್ದು ಅನ್ನುವ ಕರ್ತವ್ಯವನ್ನು ಒತ್ತುಕೊಟ್ಟು ಹೇಳ್ತಾರೆ. ಅದರಲ್ಲಿ ಬ್ರಹ್ಮಕಾಂಡದಲ್ಲಿ ಬ್ರಹ್ಮನ ಭಗವಂತನ ಸರ್ವೋತ್ತಮತ್ವದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿಯೇ ಮಾಡ್ತಾರೆ. ಅದನ್ನು ಅನಿವಾರ್ಯವಾಗಿ ಹೇಳುವವರು ಹೇಳಬೇಕು, ಕೇಳುವವರು ಕೇಳಲೇಬೇಕು. ಇದು ಒಂದು ಕಡೆ ಅಂತಾದರೆ ನಮ್ಮ ಪೂರ್ವಕರ್ಮದಲ್ಲಿಯೂ ಕೂಡ, ಅಲ್ಲಿಯೂ ಕೂಡ ಏನಾದರೂ ಒಂದು ಕರ್ಮ ಮಾಡಿದರೆ ಅದರಲ್ಲಿ ದೇವರ ಸಮಾರಾಧನೆ ಅಂತ ಒಂದು ಇರ್ತದೆ. ದೇವರ ಸಮಾರಾಧನೆ ಅಂದರೆ ದೇವರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಬೇಕು, ದೇವರ ಬಗ್ಗೆ ಹೇಳಬೇಕು. ಇದು ಜ್ಞಾನಯಜ್ಞ ಎಂಬುದು ಅವಶ್ಯ. ಹಾಗಾಗಿ ಮನೆಯಲ್ಲಿ ಒಂದು ಹೋಮ ಆದರೆ, ಪೂಜೆ ಆದರೆ ಅದರೊಟ್ಟಿಗೆ ಒಂದು ಜ್ಞಾನಯಜ್ಞ. ಈ ಸತ್ಯನಾರಾಯಣ ಕಥೆ ಅಂತ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ, ಸತ್ಯನಾರಾಯಣ ಕಥೆ ಅಂತ ಸತ್ಯನಾರಾಯಣ ಪೂಜೆ ಮಾಡ್ತಾನೆ. ಎಂಥವನು ಒಂದು ಸತ್ಯನಾರಾಯಣ ಪೂಜೆ, ಗ್ರಹ ಪ್ರವೇಶ ಆಗಲಿ ಅಥವಾ ಏನೇ ಒಂದು ಕರ್ಮ ಆಗಲಿ, ಉಪನಯನ ಮುಂಜಿಯೋ ಗ್ರಹ ಏನಾದರೂ ಸತ್ಯನಾರಾಯಣ ಪೂಜೆ ಮಾಡಿಸ್ತಾನೆ. ಅದರೊಟ್ಟಿಗೆ ಒಂದು ಸತ್ಯನಾರಾಯಣ ಕಥೆ ಅಂತ ಒಂದು ಹೇಳಲಿಕ್ಕುಂಟು ನೋಡಿ. ಆ ಕಥೆ ಹೇಳುವಾಗ ದೇವರ ವೈಭವೀಕರಣ ನಡೆದೇ ನಡೀತದೆ ಅಲ್ಲಿ. ಹೀಗೆ ನಮ್ಮ ಹಿರಿಯರು ಸಂಪ್ರದಾಯದಲ್ಲಿಯೇ ಸೇರಿಸಿಬಿಟ್ಟಿದ್ದಾರೆ.
ಯಾವುದೇ ಒಂದು ಕರ್ಮಾಂಗ ನಡೆಯುವಾಗ ಅದರೊಟ್ಟಿಗೆ ಒಂದು ಜ್ಞಾನಯಜ್ಞ ಕಂಪಲ್ಸರಿ ಮಾಡಲೇಬೇಕಾದ್ದು ಅಂತ. ಒಂದು ಶ್ರಾದ್ದ ನಡೆದರೂ ಅದರಲ್ಲಿಂದು ಅಂಗವಾಗಿ ಜ್ಞಾನಯಜ್ಞ ನಡೀಬೇಕಾದ್ದು. ಈ ಕರ್ಮಕ್ಕೆ ಜ್ಞಾನ ಎನ್ನುವುದು ಅವಿಭಾಜ್ಯವಾದ ಅಂಗ. ಒಂದು ಪಕ್ಷಿ ಹಾರಬೇಕಾದರೆ ಕರ್ಮ ಒಂದು ಎರಡು ರೆಕ್ಕೆಗಳು ಬೇಕು. ಹಾಗಾಗಿ ಕರ್ಮ ಎಷ್ಟು ಮುಖ್ಯ, ಜ್ಞಾನನೂ ಅಷ್ಟೇ ಮುಖ್ಯ ಫಲ ಆಗಬೇಕಾಗಿದ್ದರೆ ಅನ್ನೋದನ್ನು ತೋರಿಸಿಕೊಡ್ತಾ ಈ ಮಹಾಭಾರತ ಹೇಳಿತು. ಪಾಂಡವರ ರಾಜಸೂಯ ಯಾಗದಲ್ಲಿ ಒಂದು ಜ್ಞಾನಯಜ್ಞ ನಡೆಯಿತು, ವಾದಕತೆ ನಡೆಯಿತು ಅಂತ. ಜ್ಞಾನಯಜ್ಞ ವಿದ್ಯಾಸ್ತೇವರ ನೇತೃತ್ವದಲ್ಲಿ ನಡೆಯುವ ಯಾಗ. ವ್ಯಾಸರೇ ಪ್ರಾಶ್ನಿಕೋತ್ತರ ಪರಿಪೂರ್ಣ ಚಿದ್ಘನಃ, ಜ್ಞಾನಮಯರಾದಂತಹ ವೇದವ್ಯಾಸ ದೇವರು ಜ್ಞಾನಮಯವಾದ ಅವತಾರ ಅದು. ಪ್ರಾಶ್ನಿಕರಾಗಿ ನಿಂತರು. ಪ್ರಾಶ್ನಿಕರು ಅಂತಂದರೆ ಅವರು ನ್ಯಾಯಾಧೀಶರು. ಅಂದರೆ ಪ್ರಾಶ್ನಿಕ ಅಂದರೆ ಬರೀ ಪ್ರಶ್ನೆ ಕೇಳುವವ, ಪ್ರಶ್ನೆಗೆ ಉತ್ತರ ಕೊಡುವವ ಅಷ್ಟೇ ಅಲ್ಲ, ಅದರ ಅಧ್ಯಕ್ಷ ಸ್ಥಾನವನ್ನು ವಿಧಿವ್ಯಾಸದೇವರು ನಿರ್ವಹಣೆ ಮಾಡಿದರಂತೆ. ಬ್ರಹ್ಮಾದಿ ದೇವತೆಗಳು ಅಲ್ಲಿ ಸೇರಿದ್ದಾರೆ ಆ ಯಜ್ಞ ಜ್ಞಾನಯಜ್ಞದಲ್ಲಿ. ಒಂದು ಯಾಗ ಒಂದು ಯಜ್ಞ ಮಾಡಿದರೆ ಬ್ರಹ್ಮಾದಿ ದೇವತೆಗಳು ಬರ್ತಾರೆ ಅಂತ. ಒಂದು ಪ್ರವಚನ ಅಂತ ನಾವು ವ್ಯವಸ್ಥೆ ಮಾಡಿದರೆ ಮೊದಲು ದೇವತೆಗಳು ಬಂದು ಕೂತಿರ್ತಾರೆ ಅಂತೆ. ಯಾರೂ ಬರಲಿಲ್ಲ, ಬರೀ ಆಡಿಯನ್ಸೇ ಇಲ್ಲ ಅಂತ ತಲೆಬಿಸಿ ಮಾಡೋದಲ್ಲ ಅಂತೆ. ನಮಗೆ ಈ ಆಡಿಯನ್ಸಿಗಿಂತ ಆ ಆಡಿಯನ್ಸ್ ಮುಖ್ಯ ಅಂತೆ. ಬ್ರಹ್ಮಾದಿ ದೇವತೆಗಳು ಬರ್ತಾರೆ ಅಂತೆ. ನಮ್ಮ ಪ್ರವಚನ ಕೇಳಲಿಕ್ಕೆ ಬರುವುದಲ್ಲ, ನಮ್ಮ ಪ್ರವಚನದಲ್ಲಿ ಮಾರ್ಕ್ ಆಗಲಿಕ್ಕೆ ಅವರು ಬರುವುದಲ್ಲ. ಅವ್ರು ಯಾಕೆ ಬರ್ತಾರೆ ಅಂತಂದರೆ ಪ್ರವಚನದ ಮಧ್ಯದಲ್ಲಿ ದೇವರ ಹೆಸರು ಹೇಳ್ತಾರೆ ನೋಡಿ, ಭಗವಂತನ ಹೆಸರು ಹೇಳ್ತಾರೆ, ಬ್ರಹ್ಮಾದಿ ದೇವತೆಗಳ ಹೆಸರು, ಪುರಾಣಗಳು ವೇದಗಳ ಉಲ್ಲೇಖ ಮಾಡ್ತಾರೆ ಅಂತ. ಅಲ್ಲಿ ದೇವರ ಹೆಸರು ಹೇಳ್ತಾರೆ ಅಂತ ಬಂದು ಕೂತು ಕೇಳ್ತಾರೆ ಅಂತ. ರಾಮಾಯಣ ಪ್ರವಚನ ಆದರೆ ಹನುಮಂತ ದೇವರೇ ಬಂದು ಕೂತಿರ್ತಾರೆ ಅಂತೆ, ಕಣ್ಣೀರು ಹಾಕ್ಕೊಂಡು ಕೂತಿರ್ತಾರೆ ಅಂತೆ. ಏನು ಕಣ್ಣೀರು ಹಾಕ್ತಾರೆ, ಅಯ್ಯೋ ಏನಪ್ಪ ರಾಮಾಯಣ ಹೇಳಿದ ಅಂತಲ್ಲ, ರಾಮದೇವರ ಹೆಸರು ಹೇಳಿದಲ್ವಾ ಅಂತ ಭಕ್ತಿಯಿಂದ ಆನಂದೋದ್ರೇಕದಿಂದ ಬಾಷ್ಪವನ್ನು ಸುರಿಸ್ತಾರಿರ್ತಾರಂತೆ. ಹಾಗಾಗಿ ಜ್ಞಾನಯಜ್ಞ ಅನ್ನೋದು ಗೌಣ ಆಗಬಾರದು, ಜ್ಞಾನಯಜ್ಞ ಅನ್ನೋದು ಪ್ರಮುಖವಾದ ಅಂಗಾಗಿರಬೇಕು. ಅದೊಂದು ಕಾಟಾಚಾರದ ಕಾರ್ಯಕ್ರಮ ಆಗಬಾರದು, ಅದೊಂದು ಪ್ರಧಾನವಾದ ಕಾರ್ಯಕ್ರಮ ಆಗಬೇಕಂತೆ. ವ್ಯಾಸರು ನಿಂತು ಆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರಂತೆ, ಬ್ರಹ್ಮಾದಿ ದೇವತೆಗಳು ಭಾಗವಹಿಸಿದ್ದಾರೆ ಅಂತೆ. ಆ ಜ್ಞಾನಯಜ್ಞದ ಫಲಿತಾಂಶ ಏನಾಯಿತು ಅಂತಂದರೆ ಅಲ್ಲಿ ಪ್ರಶ್ನೋತ್ತರಗಳು ನಡೆಯಿತು, ಪ್ರವಚನಗಳು ನಡೆಯಿತು, ವೇದಗಳ ಪ್ರವಚನ ನಡೆಯಿತು. ಅದಕ್ಕೆ ಫಲಶ್ರುತಿ ಏನಾಯಿತು, ಪ್ರವಚನದ ಒಟ್ಟು ಸಾರ ಏನು, ಅದು ಟಿ ವಿಯಲ್ಲಿ ಅನೌನ್ಸ್ಮೆಂಟ್ ಮಾಡಿದರು, ಎಲ್ಲ ಮ್ಯಾಗಝಿನ್ನಲ್ಲಿ ಮುಖಪುಟದಲ್ಲಿ ಬಂತು. ಏನು ಅದರ ಅಲ್ಲಿ ಫಲಿತಾಂಶ ಅಂತಂದರೆ ಭಗವಂತ ಸರ್ವೋತ್ತಮ ಅನ್ನುವ ಸಿದ್ಧಾಂತ ನಡೆಯಿತಂತೆ. ದೇವತೆಗಳು ಭಗವಂತನ ಪರಿವಾರ ಅಂತ ತೀರ್ಮಾನ ಆಯಿತಂತೆ. ಎಲ್ಲರೂ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಇರಬೇಕಾದ್ದು. ಭಗವಂತನೇ ಎಲ್ಲರ ಒಳಗೆ ನಿಂತು ಎಲ್ಲ ಕರ್ಮವನ್ನು ಮಾಡಿಸುವುದರಿಂದ ದೇವರು ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅನ್ನುವ ನಿರ್ಣಯ ಆ ಜ್ಞಾನಯಜ್ಞದ ಫಲಶ್ರುತಿ ಆಯಿತಂತೆ. ನೋಡಿ, ಅಗ್ನಿ ಫೋಕಸ್ ಮಾಡಿತು. ಅಗ್ನಿ ಅಂದರೆ ಬೆಳಕು. ಏನು ಫೋಕಸ್ ಮಾಡಿತು, ಅಗ್ನಿಯ ಪ್ರಭೆ ಏನು ತೋರಿಸಿಕೊಟ್ಟಿತು ಅಂತಂದರೆ ಜ್ಞಾನಯಜ್ಞದಲ್ಲಿ ಭಗವಂತನ ಸರ್ವೋತ್ತಮತ್ವದ ಬಗ್ಗೆ. ದೇವರು ಸರ್ವೋತ್ತಮ ಅಂತಂದರೆ ಬ್ರಹ್ಮಾದಿ ದೇವತೆಗಳು ಭಗವಂತನ ಪರಿವಾರ. ಅದರ ಅರ್ಥ ನಮಗಿಂತ ಕೆಳಗಿನವರು ಅಂತ ಅರ್ಥ ಅಲ್ಲ, ದೇವರಿಗಿಂತ ಕೆಳಗಿನವರು, ಉಳಿದವರಿಗಿಂತ ಜೀವೋತ್ತಮರು ಬ್ರಹ್ಮದೇವರು. ಎಲ್ಲ ತತ್ವಗಳ ಕಡೆಗೆ ಈ ಬೆಂಕಿ, ಹೋಮದ ಬೆಂಕಿ ಫೋಕಸ್ ಮಾಡಿತಂತೆ. ಒಂದು ಅಗ್ನಿಮುಖದಲ್ಲಿ ಆಹುತಿ ಕೊಟ್ಟರೆ ಇದೆಲ್ಲ ಫಲಶ್ರುತಿಗಳು. ಪಾಂಡವರ ಜ್ಞಾನಯಜ್ಞದಲ್ಲಿ ಭಗವಂತನ ಸರ್ವೋತ್ತಮತ್ವದ ನಿರ್ಣಯ ನಡೆಯಿತಂತೆ. ಯಾಗ ನಡೆಯಿತು, ಯಾಗದಲ್ಲಿ ಆಹುತಿ ಕೊಟ್ಟರು, ಬ್ರಹ್ಮಾದಿ ದೇವತೆಗಳೇ ಸ್ವತಃ ಬಂದು ಆಹುತಿಯನ್ನು ಸ್ವೀಕಾರ ಮಾಡಿದರಂತೆ. ಯಾಕೆಂದರೆ ದೇವತೆಗಳು ಮಾಡುವ ಯಾಗ, ದೇವೋತ್ತಮನಾದ ಭಗವಂತ ನಿಂತು ನಡೆಸುವ ಯಾಗ, ಹಾಗಾಗಿ ದೇವತೆಗಳಿಗೆ ಭಾರೀ ಆನಂದ ಅಂತೆ. ನೋಡಿ, ಯಾಗ ಮಾಡುವಾಗ ಯಜಮಾನ ಎಂಥವ, ಹಾಗೆ ದೇವತೆಗಳು ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ಯಾಗ ಅಂದರೆ ದೇವತೆಗಳು ಬಂದೇ ಬರ್ತಾರೆ, ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ಬಂದ ದೇವತೆಗಳು ಆಹುತಿಯನ್ನು ಖುಷಿಯಲ್ಲಿ ಸ್ವೀಕಾರ ಮಾಡಬೇಕಾದರೆ ಯಜಮಾನ ಜ್ಞಾನಯಜ್ಞದಲ್ಲಿ ಭಾಗವಹಿಸಿ ಭಗವಂತನ ಸರ್ವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವದ ಅನುಸಂಧಾನ ಇದ್ದವ ಅಂತಾದರೆ ಆಹುತಿಯನ್ನು ದೇವತೆಗಳು ಸ್ವೀಕಾರ ಮಾಡಿ ಭಗವಂತನಿಗೆ ಮುಟ್ಟಿಸ್ತಾರೆ ಅಂತ. ಪಾಂಡವರ ಯಾಗ ಇಷ್ಟು ಸರ್ವೋತ್ಕೃಷ್ಟ ಯಾಕೆ ಆಯಿತು, ಅನನ್ಯಾದೃಶ ಆಯಿತು, ಅತುಲ್ಯ ಆಯಿತು, ಅಸದೃಶವಾದ ಯಾಗ ನಡೆಯಿತು.
ಯಾಕೆಂದರೆ ಜ್ಞಾನಯಜ್ಞದಲ್ಲಿ ಮಾಡಿದ ತೀರ್ಮಾನ ಅದು ಇಲ್ಲಿ ಕಾರ್ಯಕ್ಕೆ ಬಂತು. ನೋಡಿ, ಥಿಯರಿ ಪ್ರಾಕ್ಟಿಕಲ್ ಅಂತ ಎರಡು ಕ್ಲಾಸ್ಗಳಿರ್ತವೆ, ಪ್ರಾಯಶಃ ಸೈನ್ಸಲ್ಲಿ ಮಾತ್ರ ಇರುವುದು. ನಮ್ಮ ವೇದಾಂತದಲ್ಲಿ ಥಿಯರಿ ಪ್ರಾಕ್ಟಿಕಲ್ ಎರಡೂ ಬೇಕು. ಪಾಂಡವರ ಯಾಗದಲ್ಲಿ ಎರಡೂ ಆಯಿತು, ಥಿಯರಿ ಕ್ಲಾಸ್ ಆಯಿತು, ಪ್ರಾಕ್ಟಿಕಲ್ಲೂ ಆಯಿತು. ಥಿಯರಿ ಜ್ಞಾನಯಜ್ಞದಲ್ಲಿ ನಡೆಯಿತು. ವ್ಯಾಸರ ನೇತೃತ್ವದಲ್ಲಿ ಭಗವಂತನ ಸರ್ವೋತ್ತಮತ್ವ, ದೇವತೆಗಳ ಅಭಾವ, ಕಕ್ಷೆಯ ನಿರ್ಣಯ ನಡೆಯಿತು. ಥಿಯರಿ ಕ್ಲಾಸ್ ಆಯಿತು, ಪ್ರಾಕ್ಟಿಕಲ್ ಜ್ಞಾನಯಜ್ಞ ಕರ್ಮ ದ್ರವ್ಯಯಜ್ಞದಲ್ಲಿ ನಡೆಯಿತು. ಯಜ್ಞ ಆಹುತಿ ಕೊಡುವಾಗ ಸರ್ವೋತ್ತಮತ್ವೇನ ಭಗವಂತನಿಗೆ ಆಹುತಿಯನ್ನು ಕೊಟ್ಟು ಉಳಿದ ದೇವತೆಗಳಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ವೇದಮಂತ್ರಗಳನ್ನು ಹೇಳಿ ಆಹುತಿಯನ್ನು ಕೊಟ್ಟರು. ಥಿಯರಿ ಪ್ರಾಕ್ಟಿಕಲ್ ಎರಡೂ ನಡೆಯಿತು. ನೋಡಿ ಎಂತಹ ಯಜ್ಞ, ಒಂದು ಕಡೆಯಲ್ಲಿ ಜ್ಞಾನಯಜ್ಞ, ಇನ್ನೊಂದು ಕಡೆಯಲ್ಲಿ ದ್ರವ್ಯಯಜ್ಞ, ಮತ್ತೊಂದು ಕಡೆಯಲ್ಲಿ ಅನ್ನದಾನಾದಿಗಳು ನಡೆಯಿತು. ಯಾರು ಏನು ಬಂದರೂ ಅಲ್ಲಿ ಐಟಮ್ ಅದಿಲ್ಲ ಅಂತಿಲ್ಲಂತೆ. ಎಷ್ಟು ಸ್ವೀಟ್ ಅದು ಅಷ್ಟು ಮಾಡಿಸಿದ್ದಾರೆ. ನಮ್ಮಲ್ಲೆಲ್ಲ ಹೇಳೋದು ಖಾರ ಎಷ್ಟು ಅಂತ ಕೇಳೋದಿಲ್ಲ, ಸ್ವೀಟ್ ಎಷ್ಟು ಅಂತ ಕೇಳೋದು. ನಮಗೆ ಶುಗರ್ ಕಾಯಿಲೆ ಬೇಕಾದರೆ ಇರಲಿ, ಇವತ್ತು ಏನು ರೀ ವಿಶೇಷ, ಖಾರ ಎಷ್ಟು ಅಂತ ಯಾರಾದರೂ ಕೇಳ್ತಾರಾ? ಕೇಳೋದಿಲ್ಲ. ಯಾಕೆಂತಂದರೆ ಅದು ಸ್ವೀಟ್ ಅಂತದರ ಅರ್ಥ, ಅದು ಸಿಹಿ ಅಂತದರ ಅರ್ಥ ಅಲ್ಲ. ಸ್ವೀಟ್ ಅಂದರೆ ಸುಖ, ಆನಂದಮಯವಾದ ವಸ್ತು ಅಂತದರ ಅರ್ಥ. ಅಂದರೆ ಮಾಡಿದ ಅಂಶಗಳಲ್ಲಿ ಸ್ವೀಟ್ ಎಷ್ಟು ಅಂತಂದರೆ ತಿನ್ನಲಿಕ್ಕಾಗುವುದು ಎಷ್ಟು. ನಮ್ಮಲ್ಲಿ ಎರಡೂ ಇದೆ, ನೂರು ಬಗೆ ಮಾಡ್ತೇವೆ, ತಿನ್ನಲಿಕ್ಕಾಗುವುದು ಒಂದೋ ಎರಡು. ಹಾಗೆ ಅದರರ್ಥ ಸ್ವೀಟ್ ಎಷ್ಟು ಅಂತ ಅಂದರೆ ಸುಖಮಯವಾದ ವಸ್ತು ಎಷ್ಟು. ಪಾಂಡವರ ಯಾಗದಲ್ಲಿ ಎಲ್ಲವೂ ಸುಖಮಯ ಅಂತ, ಎಲ್ಲರೂ ಎಲ್ರಿಗೂ ಇಷ್ಟವಾಗಿರ್ತಕ್ಕಂಥದ್ದು. ನಾವು ಹೇಳ್ತೇವೆ, ನೀವು ಬಂದವರ ಹತ್ರ ಕೇಳಿ ಐಟಮ್ ಹೇಗಿತ್ತು ಅಂತ. ಒಬ್ಬ ಸಾರ್ ಚೆನ್ನಾಗಿತ್ತು ಅಂತ ಹೇಳ್ತಾನೆ, ಒಬ್ಬ ಗೊಜ್ಜು ಚೆನ್ನಾಗಿತ್ತು ಅಂತ ಹೇಳ್ತಾನೆ, ಒಬ್ಬ ಹುಳಿ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅಂದರೆ ನಾಲ್ಗೆ ಬೇರೆ ಬೇರೆ ನೋಡಿ. ಹಾಗಾಗಿ ನಮ್ಮಲ್ಲೆಲ್ಲ ಬೇರೆ ಬೇರೆ ಐಟಮ್ಸ್ ಯಾಕೆ ಮಾಡ್ತಾರೆ? ಇವತ್ತು ಏಕಾದಶಿ ತಿನ್ನಬಾರ್ದು, ಬಾಯಲ್ಲಿ ಆದರೂ ಕಿವಿಯಲ್ಲಿ ಆದರೂ ಕೇಳಿ ಅಂತ. ಹಾಗೆ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅಂಶ ಅದು ಇಷ್ಟ ಆಗಿರ್ತದೆ. ಅಂದರೆ ಅದರ ಅರ್ಥ ಒಟ್ಟು ಏನು ಅಂತಂದರೆ, ಬಂದವರಲ್ಲಿ ಯಾರೂ ಉಪವಾಸ ಹೋಗಬಾರ್ದು ಅಂತ. ಒಂದು ಕಡೆ ನಾಲ್ಕೈದು ಹುಳಿ ಮಾಡಿದ್ರು, ಬೇರೆ ಬೇರೆ ತರಕಾರಿ ಮಾಡಿದ್ರು, ಕೇಳಿದರು ಯಜಮಾನನ ಹತ್ರ, ಯಾಕಪ್ಪ ನೀನು ಇಷ್ಟು ಮಾಡಿದ್ದೆ ಅಂತ. ನೋಡಿ, ನಮ್ಮಲ್ಲೆಲ್ಲ ಗಯಾ ಬದರಿಗೆ ಹೋಗಿ ಬಂದವರು, ಒಬ್ಬೊಬ್ಬರು ಒಂದೊಂದು ಬಿಟ್ಟು ಬಂದಿದ್ದಾರೆ. ಹಾಗಾಗಿ ಪಾಪ ನಾನು ಒಂದೇ ಐಟಮ್ ಮಾಡಿದರೆ, ನಾನು ಮಾಡಿದ್ದು ಗಯೆಯಲ್ಲಿ ಬದರಿಯಲ್ಲಿ ಬಿಟ್ಟು ಬಂದದ್ದೇ ಆದರೆ ಪಾಪ ಊಟ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೊಂದು ಐದಾರು ಭಕ್ಷ ಬಗೆ ಮಾಡಿಬಿಟ್ರೆ ಪಾಪ ಒಂದಲ್ಲ ಒಂದರಲ್ಲಿ ಊಟ ಮಾಡಲಿ ಅಂತ ಎಷ್ಟು ಚಿಂತನೆ ನೋಡಿ, ಒಳ್ಳೆಯ ಚಿಂತನೆಗಳು ನಮ್ಮಲ್ಲಿರ್ತದೆ. ಪಾಂಡವರ ಯಾಗದಲ್ಲಿ ಈ ಅನ್ನದಾನ ಏನು ನಡೆಯಿತು, ಭಾರೀ ವೈಭವ. ಯಾಕೆಂತಂದರೆ ಯಾರಿಗೂ ಯಾವುದು ಆಗುವುದಿಲ್ಲ ಅಂತಿಲ್ಲ. ನೋಡಿ, ದೇವತೆಗಳ ನೇತೃತ್ವದಲ್ಲಿ ನಡೆದ ಯಾಗ ನೋಡಿ, ಅನ್ನದಾನ. ಹಾಗಾಗಿ ಎಲ್ರಿಗೂ ಎಲ್ಲವೂ ಇಷ್ಟ ಆಯಿತು, ಎಲ್ಲರೂ ತೃಪ್ತಿಪಟ್ಟರಂತೆ, ಎಲ್ಲರೂ ಖುಷಿಪಟ್ಟರಂತೆ. ಮಹಾಭಾರತದಲ್ಲಿ ಒಂದು ಕಡೆ ಹೇಳ್ತಾರೆ, ನಮ್ಮ ದೇವರೇ ಅದರ ಕೃಷ್ಣನೇ ನೇತೃತ್ವ ವಹಿಸಿದ್ದ ಅಂತ. ಅವನು ಯಾಗದ ಕಡೆ ಬರಲಿಲ್ಲ ಅಂತೆ, ಅಲ್ಲಿ ಹೋಗಿ ನಿಲ್ಲಿಸಿದಂತೆ. ಅಲ್ಲಿ ಬಂದವರಿಗೆ ಭಕ್ಷ ಹೋಗಲಿ, ಗೊಜ್ಜು ಹೋಗಲಿ, ಅನ್ನ ಹೋಗಲಿ, ನಮ್ಮ ದೇವರೇ ಸ್ವತಃ ನಿಂತು ಬಡಿಸಿದ, ಬಡಿಸುವ ಹಾಗೆ ಮಾಡಿದ ಅಂತೆ. ಎಂಜಲೇಲೆ ಭಗವಂತ ತೆಗೆದ ಅಂತೆ. ಅದರ ಅಷ್ಟು ಮಹತ್ವ. ಅಂದರೆ ದೇವರು ತೋರಿ, ದೇವರಿಗೇನು ಪುಣ್ಯ ಬರಬೇಕು ಅಂತಲ್ಲ. ನಮ್ಮಲ್ಲಿ ಏನು ಗೊತ್ತಾ ಕ್ರಮ, ದೊಡ್ಡವರು ಇರ್ತಾರೆ ವಿ ಐ ಪಿ, ಅವ್ರು ಏನು ಮಾಡ್ತಾರೆ, ಉಳಿದವರೆಲ್ಲ ಅವರ ಬೆನ್ನ ಹಿಂದೆ ತಿರ್ತಾ ಇರ್ತಾರೆ. ವಿ ಐ ಪಿ ಅಂದರೆ ನಮ್ಮ ದೇವರು, ಅವರನ್ನು ಬಿಟ್ಟರೆ ವಿ ಐ ಪಿ ಯಾರು? ದೇವರು ಎಂಜಲು ಬಡಿಲಿಕ್ಕೆ ಹೋದರೆ ದೇವರೇ ನೀನ ನಾನು ನಾನು ಅಂತ ಮುಂದುವರೆದು ಬಂದರಂತೆ. ಯಾವಾಗಲೂ ಹಾಗೆ ಅಂತೆ. ದೊಡ್ಡವರು ಏನು ಮಾಡಬೇಕಾದ್ದು ಅಂತ ಅಂದರೆ ಚಿಕ್ಕ ಕೆಲಸವನ್ನು ಕೈಗೆತ್ತಬೇಕಂತೆ, ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ ಅಂತ. ಹಾಗಾಗಿ ಭಗವಂತ ನೇತೃತ್ವವನ್ನು ವಹಿಸಿ ಮಾಡಿರ್ತಕ್ಕಂತಹ ಅನ್ನದಾನ, ಯಜ್ಞ, ಜ್ಞಾನಯಜ್ಞ, ಮತ್ತೊಂದು ಕಡೆಯಲ್ಲಿ ದಾನ, ನಿರಂತರ ದಾನ, ಯಾರಿಗೆ ಏನು ಬೇಕು ಅದೆಲ್ಲ ಕೊಡಬೇಕು. ಇದಕ್ಕೆಲ್ಲ ಶಿಖರಪ್ರಾಯವಾಗಿ ಒಂದು ಅಗ್ರಪೂಜೆ ಅಂತ ಒಂದು ಮಾಡಲಿಕ್ಕೆ ಉಂಟು. ಅಗ್ರಪೂಜೆ ಅಂತಂದರೆ ಮೊದಲು ಮಾಡುವ ಪೂಜೆ ಅಂತ, ಅದು ಸರ್ವೋತ್ತಮವಾದ ಪೂಜೆ. ಅದು ಯಾರಿಗೆ ಮಾಡೋದು ಅಂತ ಒಂದು ಪ್ರಶ್ನೆ. ಅಗ್ರಪೂಜೆ ಯಾರಿಗೆ ಅಂತ, ನಮ್ಮಲ್ಲಿ ಪುರೋಹಿತರಿಗೆ ಮಾಡಿಬಿಡ್ತೇವೆ, ಇನ್ನು ಯಾರಿಗೆ ಮಾಡೋದು? ಪುರೋಹಿತರೇ ಅಗ್ರನವೇ ನಮಗೆ, ನಮ್ಮ ಪುರೋಹಿತರು ದೊಡ್ಡವರು ಅಂತ. ಧರ್ಮರಾಜನಿಗೆ ಅಗ್ರಪೂಜೆ ಯಾರಿಗೆ ಮಾಡೋದು ಅಂತ ಒಂದು ಗೊಂದಲ ಆಯಿತು. ಧರ್ಮರಾಜ ನೋಡಿ, ಧರ್ಮರಾಜನಿಗೆ ಗೊಂದಲ ಆದರೆ ಉಳಿದವರ ಕಥೆ ಏನು? ಧರ್ಮರಾಜ ದಾಕ್ಷಿಣ್ಯ ಧರ್ಮದ ಮೂರ್ತಿಯವನು. ಧರ್ಮರಾಜ ಗೊತ್ತಿತ್ತು ಅವನಿಗೆ ಯಾರಿಗೆ ಅಗ್ರಪೂಜೆ ಮಾಡಬೇಕು ಅಂತ ಗೊತ್ತಿತ್ತು. ಗೊತ್ತಿದ್ದರೂ ಕೂಡ ಭೀಷ್ಮನ ಹತ್ರ ಕೇಳ್ತಾನೆ. ಯಾಕೆ ಕೇಳ್ತಾನೆ ಅಂತಂದರೆ,
ಬಂದವರಿಗೆಲ್ಲ ನಿರ್ಣಯ ಆಗಲಿ ಅಂತ ದೃಷ್ಟಿಯಿಂದ ಧರ್ಮರಾಜ ಕೇಳ್ತಾನೆ, ಅಜ್ಜ ಅಗ್ರಪೂಜೆ ಯಾರಿಗೆ ಮಾಡೋಣ ಅಂತ ಕೇಳ್ತಾನೆ. ನಾವಾದರೆ ಅಯ್ಯೋ ಯಾರಿಗೆ ಬೇಕಾದರೂ ಮಾಡಯ್ಯ, ಯಾಕಂದರೆ ಒಂದು ಬಂಗಾರ ದಾನ ಕೊಡಲಿಕ್ಕುಂಟು ಅಂತ ಇಟ್ಕೊಳ್ಳಿ, ಒಳ್ಳೆಯ ಬಂಗಾರ ದಾನ ಕೊಡಬೇಕು, ಯಾರಿಗೆ ಕೊಡೋದು ಅಂತ ನಾವು ಹಿಂಗೆ ಆಲೋಚ್ತೇವೆ. ನಾವು ಆಲೋಚನೆ ನಾವು ಯಾರಿಗೆ ಹೇಳ್ತೇವೆ, ನನಗೆ ತುಂಬ ಬೇಕಾದವರು ಇದ್ದಾರೆ ಅವರಿಗೆ ಹೇಳ್ತಾರೆ ಇವರಿಗೆ ದಾನ ಮಾಡಿ ಅಂತ. ತುಂಬ ಬೇಕಾದವರು ಅಂದರೆ ಏನು ಗೊತ್ತಾ, ನಾಳೆ ಅವರು ಮಾಡುವಾಗ ನನ್ನನ್ನು ಕರಿಬೇಕು ಅಂತ, ಇಷ್ಟೇ ಎಡ್ಜಸ್ಟ್ಮೆಂಟ್ ಇದು ನಮ್ದೆಲ್ಲ. ಹಾಗಿರ್ತದೆ ದಾನ ಮಾಡುವಾಗ ಯಾರು ಬೇಕಾದವರು ನೋಡಿ ಮಾಡ್ತೇವೆ, ಹಾಗೆಲ್ಲ ಮಾಡಬಾರ್ದಂತೆ. ಯಾರು ಯೋಗ್ಯರು ಅವರಿಗೆ ದಾನ ಮಾಡಬೇಕಂತ. ಯಾಕೆ ಗೊತ್ತಾ, ದಾನ ಮಾಡೋದು ಯಾಕೆ ನಾವು ಮಾಡ್ತೇವೆ, ದಾನ ದುಡ್ಡು ಜಾಸ್ತಿಯಾಗಿ ದಾನ ಮಾಡುವುದಲ್ಲ. ಯಾರಿಗೆ ದಾನ ಮಾಡಿದರೆ ನಮ್ಮ ಉದ್ದೇಶ ಈಡೇರ್ತದೆ, ಅವರಿಗೆ ಮಾಡಬೇಕು. ನಮ್ದು ಏನು ಉದ್ದೇಶ ಇರ್ತದೆ, ನಾನು ಮಾಡಿದ ಪಾಪ ಅದು ಹೋಗಲಿ ಪುಣ್ಯ ಬರಲಿ ಅಲ್ವಾ, ಅದಕ್ಕೆಲ್ಲ ನಾವು ಮಾಡೋದು. ದಾನ ಕೊಡೋದು ಯಾಕೆ, ನಮ್ಮ ಪಾಪ ಹೋಗಲಿ ಅಂತ ದಾನ ಮಾಡೋದು. ಪಾಪ ಹೋಗಲಿ ಅಂತ ದಾನ ಮಾಡುವಾಗ ಯಾರಿಗೆ ಕೊಟ್ಟರೆ ಪಾಪ ಹೋಗ್ತದೆ ಅವರಿಗೆ ದಾನ ಮಾಡಬೇಕು. ಯಾರಿಗೆ ಕೊಡಬೇಕು ನಾವು ನೋಡಬೇಕು ಪಾತ್ರ ನೋಡಿ. ದಾನ ಮಾಡೋದು ಎಲ್ಲಿ, ದಾನದ ವಸ್ತುವನ್ನು ತಲೆಯ ಮೇಲೆ ಕೊಂಡೋಗಿ ಇಡುವುದಿಲ್ಲ, ದಾನವನ್ನು ಅವನು ಕೂತವನ ಮಡಿಲಲ್ಲಿ ಇಡುವುದಿಲ್ಲ, ಎಡಕೈಯಲ್ಲಿ ದಾನ ಕೊಡುವುದಿಲ್ಲ, ನಾವು ಕೊಡುವುದೂ ಇಲ್ಲ ಅವನ ಕೈಯಲ್ಲಿ ಇಡುವುದಿಲ್ಲ, ಎಡಕೈಯಲ್ಲಿ ಬಲಕೈಯಲ್ಲಿ ದಾನ ಮಾಡ್ತೇವೆ ನಾವು. ಯಾಕೆ ಬಲಗೈಯಲ್ಲಿ ದಾನ ಮಾಡ್ತೇವೆ ಅಂತಂದರೆ, ಬ್ರಾಹ್ಮಣನ ಅಕೌಂಟ್ ಎಲ್ಲ ಇರುವುದು ಬಲಕೈಯಲ್ಲಿ ಇರುವುದಂತೆ. ಯಾಕೆ ಗೊತ್ತುಂಟ, ಜಪ ಮಾಡ್ತೇವೆ ಬಲಕೈಯಲ್ಲಿ ಜಪ ಮಾಡೋದು, ಎಡಕೈಯಲ್ಲಿ ಜಪ ಮಾಡೋದಿಲ್ಲ, ಬಲಕೈಯಲ್ಲಿ ಜಪ ಮಾಡೋದು. ನಾವು ಜಪ ಮಾಡಿದೆವೆ ಅಂದರೆ ತರ್ಪಣ ಕೊಡಬೇಕು, ಬಲಕೈಯಲ್ಲೇ ತರ್ಪಣವನ್ನು ಕೊಡುವಂಥದ್ದು. ನಾವು ಅರ್ಚನೆ ಮಾಡ್ತೇವೆ ಬಲಕೈಯಲ್ಲಿ ಅರ್ಚನೆ ಮಾಡ್ತೇವೆ, ನಾವು ಹೋಮ ಮಾಡ್ತೇವೆ ಬಲಕೈಯಲ್ಲಿ ಹೋಮ ಮಾಡ್ತೇವೆ, ದಾನ ಮಾಡ್ತೇವೆ ಬಲಕೈಯಲ್ಲಿ. ಹಾಗಾಗಿ ಬಲಕೈ ಉಂಟಲ್ಲ ಅದರಲ್ಲಿ ಎಲ್ಲ ಪುಣ್ಯ ಇರುತ್ತೆ. ಹಾಗಾಗಿ ಬಲಕೈಯಲ್ಲಿ, ಬ್ರಾಹ್ಮಣನ ಬಲಕೈಯಲ್ಲಿ ಅಗ್ನಿ ಉರಿತಾ ಇರ್ತದೆ ಅಂತ. ನಾವು ದಾನ ಮಾಡಿದರೆ ಬಂಗಾರನೋ ಬೆಳ್ಳಿಯೋ ವಜ್ರನೋ ವೈಡೂರ್ಯನೋ ಭೂಮಿಯೋ ಏನು ದಾನ ಮಾಡಿದರೂ ಬ್ರಾಹ್ಮಣನ ಬಲಗೈಯಲ್ಲಿ ದಾನ ಮಾಡ್ತೇವೆ ನಾವು. ಒಂದು ಗೋದಾನ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಬ್ರಾಹ್ಮಣನಿಗೆ ಹೊರಲಿಕ್ಕಾಗುವುದಿಲ್ಲ, ಆದರೂ ಬಲಗೈಯಲ್ಲಿ ದನದ ಬಾಲ ಹಿಡಿದು ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಅಲ್ಲಿ ನೀರು ಹಾಕಿ ತುಳಸಿ ಹಾಕಿ ದಕ್ಷಿಣೆ ಕೊಡ್ತೇವೆ. ಯಾಕೆಂತಂದರೆ ಅಲ್ಲಿ ಬೆಂಕಿ ಉರಿತಾ ಇದೆ ಅಂತ. ನಮ್ಮದು ಹೊಟ್ಟೆಯಲ್ಲಿ ಬೆಂಕಿ ಉರಿಬಾರದು, ಕೈಯಲ್ಲಿ ಬೆಂಕಿ ಉರಿಬೇಕು. ಯಾಕೆ ಗೊತ್ತಾ, ಈ ನಾವು ದ್ರವ್ಯ ಕೊಡ್ತೇವಲ್ಲ ಅದು ಬಲಕೈಯಲ್ಲಿ ಇಟ್ಟರೆ, ಆ ಬೆಂಕಿಯಲ್ಲಿ ಇಟ್ಟರೆ ಆ ಬಂಗಾರದ ಒಟ್ಟಿಗೆ ನಾವು ಬಂಗಾರ ಮಾತ್ರ ಕೊಟ್ಟಿರುವುದಲ್ಲ, ಅದರೊಟ್ಟಿಗೆ ಅದನ್ನು ಸುತ್ತು ಹಾಕಿ, ಹೆಂಡತಿಯ ತಲೆಗೆ ಸುತ್ತು ಹಾಕಿ, ಮಕ್ಕಳ ಸುತ್ತು ಹಾಕಿ ಅದನ್ನು ದಾನ ಮಾಡೋದು. ಅದು ಯಾಕೆ ಅಂತ ಒಬ್ಬರು ಕೇಳಿದರು, ಅದಕ್ಕೊಬ್ಬರು ಹೇಳಿದರು ಅದು ಏನು ಅಂದರೆ, ಆ ಬಂಗಾರ ತಲೆಯ ಮೇಲೆ ತಿರುಗಿಸ್ತಾನಲ್ವ ಅದು ಹೇಳುದಂತೆ, ಕಮ್ 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 ಅಂತ ಹೇಳ್ತಾನೆ ಅಂತೆ. ಏನು ಕಮ್ 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 ಅಂದರೆ, ನಾನೇನು ಪಾಪ ಮಾಡಿದ್ದೇನೆ ಒಳಗಿದೆ ಪಾಪ, ನೀನು ಬಾ 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 ಅಂತ ಕರೆಯದಂತೆ. ಅವನು ಹೆಂಡತಿಯ ತಲೆ ಮೇಲೆ ಇಡೋದು, ತಿರುಗಿಸುವುದು, ಹೆಂಡತಿ ಮಾಡಿದ ಪಾಪ ಏನಿದೆ ಅದೆಲ್ಲ ಈ ಬಂಗಾರದಲ್ಲಿ ಬರ್ತದೆ. ಹಾಗಾಗಿ ಬಂಗಾರ ಬರುವುದಲ್ಲ, ಅದರ ಒಟ್ಟಿಗೆ ಎಲ್ಲ ಪಾಪಗಳು ಬಂದಿರ್ತದೆ. ನಾವು ಎಲ್ಲಿ ಕೊಡ್ತೇವೆ, ನಾವು ಅದನ್ನು ಬ್ರಾಹ್ಮಣನ ಬಲಕೈಯಲ್ಲಿ ನಾವು ಸಮರ್ಪಣೆ ಮಾಡ್ತೇವೆ. ಮಾಡಿದರೆ ಅವನು ತಪಸ್ಸು ಮಾಡಿರ್ತಾನೆ, ತಪಸ್ಸಿನ ಬೆಂಕಿ ಉರಿತಾ ಇರ್ತದೆ. ನಾವು ದಾನ ಮಾಡಿದರೆ ಆ ಬೆಂಕಿಯಲ್ಲಿ ಪಾಪ ಅದೆಲ್ಲ ಸುಟ್ಟು ಬೂದಿಯಾಗ್ತದೆ. ಹಾಗಾಗಿ ಬ್ರಾಹ್ಮಣನ ಬಲಕೈಯಲ್ಲಿ ನಾವು ದಾನವನ್ನು ಮಾಡ್ತೇವೆ. ನಾವು ನಮ್ಮಲ್ಲೆಲ್ಲ ಇದೆ ಏನು ಅಂದರೆ, ಬ್ರಾಹ್ಮಣ ಪ್ರೇತ ಭೋಜನಾತ್ ಅಂತ ಹೇಳ್ತಾರೆ. ಪ್ರೇತದ ಊಟ ಮಾಡಿದರೆ ಬ್ರಾಹ್ಮಣ ನಿರ್ಮಾಲ್ಯ ಅಂತ, ಒಂದೊಂದು ವಸ್ತು ಒಂದೊಂದು ನಿರ್ಮಾಲ್ಯ, ಬ್ರಾಹ್ಮಣ ನಿರ್ಮಾಲ್ಯ ಆಗ್ತಾನೆ. ನಿರ್ಮಾಲ್ಯ ಅಂದರೆ ದೇವರಿಗೆ ಹಾಕಿದ ಪುಷ್ಪ, ಅದನ್ನು ಬಿಸಾಡ್ತೇವೆ ಮತ್ತೆ ಉಪಯೋಗ ಮಾಡೋದಿಲ್ಲ, ಯಾಕೆ ನಿರ್ಮಾಲ್ಯ ಮತ್ತೆ ದೇವರಿಗೆ ಏರಿಸುವ ಕ್ರಮ ಇಲ್ಲ. ಹಾಗೆ ಬ್ರಾಹ್ಮಣನೂ ನಿರ್ಮಾಲ್ಯ ಆಗ್ತಾನೆ ಅಂತ. ಯಾವಾಗ ನಿರ್ಮಾಲ್ಯ ಆಗ್ತಾನೆ ಅಂತಂದರೆ, ಒಂದು ಪ್ರೇತದ ಊಟ ಮಾಡಿದರೆ ಅವನು ನಿರ್ಮಾಲ್ಯ ಆಗಿ ಬಿಡ್ತಾನೆ. ಅದಕ್ಕೆ ನಮ್ಮಲ್ಲಿ ಸಂಪ್ರದಾಯ ಇದೆ ನೋಡಿ, ಏನು ಮಾಡ್ತೇವೆ ಬ್ರಾಹ್ಮಣ ಪ್ರೇತಕ್ಕೆ ಕೂತರೆ ಅವನು ಮತ್ತೆ ರಿಟೈರ್ಡ್, ಅದಕ್ಕೆ ಏನು ಮಾಡಬೇಕು ಅವನಿಗೆ ಅಂದರೆ ಬೇಕಾದಷ್ಟು ಕೊಡಬೇಕಂತ. ಬೇಕಾದಷ್ಟು ಅಂದರೆ ಅವನು ಬದರಿ ಹೋಗಬೇಕು, ಬದರಿ ಯಾತ್ರೆ ಮಾಡಿ ಒಂದು ವರ್ಷ ಗಂಗಾ ಸ್ನಾನ ಮಾಡಿ ಅಲ್ಲಿ 24 ಲಕ್ಷ ಯಾರು ಮಾಡ್ತಾರೆ, 24,000 ಆದರೂ 1 ಲಕ್ಷ ಆದರೂ ಗಾಯತ್ರಿ ಜಪ ಮಾಡಲಿ, ಅದಕ್ಕೆ ಬೇಕಾದಷ್ಟು ಕೊಡಬೇಕು, ಸಂಪತ್ತು ಕೊಟ್ಟು ಕಳಿಸಿಕೊಡ್ತೇವೆ ನಾವು. ಅಂದರೆ ಪ್ರೇತತ್ವ ಹೋಗಬೇಕು, ನಿರ್ಮಾಲ್ಯ ಹೋಗಬೇಕು,
ಮತ್ತೆ ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ಮತ್ತೆ ಬರಬೇಕು ಅಂತ. ಅಂದರೆ ಬ್ರಾಹ್ಮಣರಾದ ಕೈಯಲ್ಲಿ ನಾವು ದಾನ ಮಾಡಿದರೆ ಅವನು ತಪಸ್ಸು ಮಾಡಿರ್ತಾನೆ, ಆ ತಪಸ್ಸಿನ ಅಗ್ನಿಯಲ್ಲಿ ನಾವು ಮಾಡಿದ ಅನಿಷ್ಟ ಅದೆಲ್ಲ ಸುಟ್ಟು ಬೂದಿಯಾಗ್ತದೆ ಅನ್ನುವ ದೃಷ್ಟಿಯಿಂದ ನಾವು ಬ್ರಾಹ್ಮಣನಿಗೆ ಕೊಡೋದು. ಹಾಗಾಗಿ ತಗೊಳ್ಳುವ ಬ್ರಾಹ್ಮಣ ತುಂಬ ಜಾಗರೂಕನಾಗಿರಬೇಕು, ಯಾಕಂದರೆ ಬೆಂಕಿ ಉಂಟಾ ಇಲ್ವಾ ಅಂತ ನೋಡಿ ತಗೊಳ್ಬೇಕು ಅವನು. ನಾನು ಗಾಯತ್ರಿಯೇ ಮಾಡಲಿಲ್ಲ, ಇವತ್ತು ಪುರುಸೋತಿಲ್ಲ, ದಾನಕ್ಕೆ ಓಡಿ ಬಂದರೆ ಪ್ರಯೋಜನ ಏನಿಲ್ಲ. ಯಾಕಂದರೆ ಹಸಿಯಾದಲ್ಲಿ ಕೊಟ್ಟರೆ ಆ ಪಾಪ ಅವನಲ್ಲಿ ತುಂಬಿಕೊಳ್ತದೆ. ಹಾಗಾಗಿ ಪಾತ್ರದಲ್ಲಿ ದಾನ ಮಾಡಬೇಕಾದ್ದು ಅಂತ. ಹಾಗಾಗಿ ಅಗ್ರಪೂಜೆ ಯಾರಿಗೆ ಮಾಡಬೇಕು, ದೊಡ್ಡ ಪೂಜೆ ಅದು. ಯಾರು ಯೋಗ್ಯ ಅಲ್ಲಿ ನಾವು ಮಾಡಬೇಕಾದ್ದು. ಯಾರಿಗೆ ಮಾಡಬೇಕು ಅಗ್ರಪೂಜೆ ಅಂತಂದರೆ ಭೀಷ್ಮರು ಹೇಳ್ತಾರೆ. ಏನು ಧರ್ಮರಾಜ ಕೇಳ್ತಿ, ನಮ್ಮ ದೇವರಿದ್ದಾನೆ ಕೃಷ್ಣ, ಅವನಿಗೆ ಅಗ್ರಪೂಜೆ ಮಾಡು ಅಂತ ಹೇಳ್ತಾರೆ. ಭೀಷ್ಮನ ಹತ್ರ ಯಾಕೆ ಹೇಳ್ತಾರೆ, ವಯಸ್ಸಾದವ ಅಷ್ಟೇ ಅಲ್ಲ, ಜ್ಞಾನ ವೃದ್ಧ ಅವನು. ಜೀವನದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಆಯುಷ್ಯ ಅಧ್ಯಯನಕ್ಕೋಸ್ಕರ ಮೀಸಲಾತಿಯಾಗಿ ಇಟ್ಟವ. 525 ವರ್ಷಗಳ ದೀರ್ಘ ಅಧ್ಯಯನ ಭೀಷ್ಮನದ್ದು. ಎಂತಹ ಬ್ರಹ್ಮಚರ್ಯ, ಊರ್ಧ್ವ ರೇತಸ್ಕ ಹುಟ್ಟಿನಿಂದ. ಹಾಗಾಗಿ ಪಕ್ಷಪಾತ ಇಲ್ಲ ಅವರಿಗೆ, ಒಳಗಿನಿಂದ ತಪಸ್ಸು ಇದೆ, ವಿದ್ಯೆ ಇದೆ, ಹಿರಿಯವ ಎಲ್ಲವನ್ನು ಇಟ್ಟುಕೊಂಡು ಭೀಷ್ಮನನ್ನು ಕೇಳಿದರೆ ಧರ್ಮರಾಜ ಭೀಷ್ಮ ಗಟ್ಟಿಯಾಗಿ ಹೇಳಿದಂತೆ, ಅಗ್ರಪೂಜೆಗೆ ಅರ್ಹನಾದವ ಕೃಷ್ಣ. ಯಾಕೆ ದೇವರು ಅಂತ ಒಂದು ಕಾರಣ. ಜ್ಞಾನಸತ್ರದಲ್ಲಿ ಏನು ತೀರ್ಮಾನ ಆಗಿತ್ತು, ದ್ರವ್ಯಯಜ್ಞದಲ್ಲಿ ಅದು ಪ್ರಯೋಗಕ್ಕೆ ಬರಬೇಕಾಗಿತ್ತು. ಹಾಗಾಗಿ ಕೃಷ್ಣನ ಹೆಸರನ್ನು ಭೀಷ್ಮರು ಹೇಳ್ತಾರೆ, ಭೀಷ್ಮ ದೇವರು. ನಮ್ಮ ಆಚಾರ್ಯರೊಂದು ಇಲ್ಲಿ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ. ಬಂದದ್ದು ಕೃಷ್ಣ ಮಾತ್ರ ಅಲ್ಲ, 3 ದೇವರು ಬಂದಿದ್ದಾರೆ. ಕೃಷ್ಣದೇವರು ಬಂದಿದ್ದಾರೆ, ಪರಶುರಾಮ ದೇವರು ಬಂದಿದ್ದಾರೆ, ವೇದವ್ಯಾಸ ದೇವರು ಬಂದಿದ್ದಾರೆ. 3 ದೇವರು ಅಲ್ಲಿ ಭಾಗವಹಿಸಿದ್ದಾರೆ. ಕೃಷ್ಣನ ಹೆಸರು ಯಾಕೆ ಹೇಳಿದ್ದು, ವ್ಯಾಸರ ಹೆಸರು ಹೇಳ್ಬೋದಿತ್ತಲ್ಲ, ಪರಶುರಾಮ ದೇವರ ಹೆಸರು ಹೇಳ್ಬೋದಲ್ವಾ. ಯಾಕೆ ಯಾಗ ಮಾಡಬೇಕಾದ್ರೆ ಪರಶುರಾಮ ದೇವರು ಬೇಕು, ಯಾಕೆ ಹರಿಣೀಶನಾದಂತಹ ಪರಶುರಾಮ ದೇವರು ಯಾಗದಲ್ಲಿ ಅಗ್ನಿಯ ಮಧ್ಯದಲ್ಲಿ ಅವರು ರಾರಾಜಿಸ್ತಾರೆ, ಎಲ್ಲ ಸ್ವೀಕಾರ ಮಾಡೋದು ಪರಶುರಾಮ ದೇವರು. ಬರೀ ತಲೆ ಕಡಿಲಿಕ್ಕೆ ಮಾತ್ರ ಅಲ್ಲ, ನಾವು ಕೊಟ್ಟಿರ್ತಕ್ಕಂಥ ಆಹುತಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಪರಶುರಾಮ ದೇವರು ಬೇಕಲ್ಲಿ. ಹಾಗಾಗಿ ಯಾಗದ ಪ್ರಧಾನ ಪರಶುರಾಮ ದೇವರು. ವ್ಯಾಸರೇನು ಕಡಿಮೆಯೇನೂ ಅಲ್ಲ. ಯಾಗ ಮಾಡಬೇಕಾದ್ರೆ ಮಂತ್ರ ಬೇಕು. ಮಂತ್ರ ಅಂದರೆ ವೇದ ಮಂತ್ರಗಳು ಮೊದಲು, ಆಮೇಲೆ ಉಳಿದತ್ತು. ವೇದ ಮಂತ್ರ ಕೊಟ್ಟವರೇ ವೇದವ್ಯಾಸರು. ಹಾಗಾಗಿ ಯಾಗಕ್ಕೆ ಬೇಕಾದ ಮಂತ್ರ ಕೊಡುವವರು ವ್ಯಾಸರು, ಯಾಗಕ್ಕೆ ಬೇಕಾಗಿರತಕ್ಕಂತಹ ದೇವತೆ ಆಹುತಿ ಸ್ವೀಕಾರ ಮಾಡುವವರು ಪರಶುರಾಮ ದೇವರು. ಅವರಿಬ್ಬರನ್ನು ಬಿಟ್ಟು ಕೃಷ್ಣ ಹೆಸರು ಯಾಕೆ ಹೇಳಿದರು? ಹಾಗಾಗಿ ಮತ್ತೊಂದು ಗೊಂದಲ ಆಯಿತು. 3 ದೇವರಿರುವಾಗ ಕೃಷ್ಣನ್ನೇ ಯಾಕೆ ಹೆಸರಿಸಿದರು? ಅದಕ್ಕೆ ಕಾರಣ ಇದೆ. ಅದನ್ನು ಭೀಷ್ಮರು ಬಹಳ ರಾಜಕೀಯ ನಡೆಸವರು, ಒಬ್ಬ ಕ್ಷತ್ರಿಯ ಅವರು, ಅವರು ಆಲೋಚನೆ ಮಾಡಿದರು. ಇದು ಯಾಗ, ಯಾಗ ಅಂದರೆ ಬೆಂಕಿ. ಒಂದು ಬೆಂಕಿಯೇ ಇಟ್ಟರು ಪರಶುರಾಮದೇವರು, ಅಲ್ಲೊಂದು ಬೆಂಕಿ ಇಲ್ಲೊಂದು ಬೆಂಕಿ ಇಟ್ಟುಬಿಟ್ರು ಅವರು, ಕೃಷ್ಣ ಅಂತ ಹೆಸರು ಹೇಳಿದರು. ಬೆಂಕಿ ಉರಿಯಿತು ಉರಿಯಿತು ಉರಿಯಿತು. ಒಂದು ವೇಳೆ ಪರಶುರಾಮ ದೇವರ ಹೆಸರು ಹೇಳಿದರೆ ಬೆಂಕಿ ಉರಿಯುತ್ತಿರಲಿಲ್ಲ, ಯಾರ ಹೊಟ್ಟೆಯೊಳಗೂ ಉರಿಯುತ್ತಿರಲಿಲ್ಲ. ವ್ಯಾಸರ ಹೆಸರು ಹೇಳಿದರೂ ಯಾರೂ ಕೆಂಡಾಮಿಂಡಲ ಆಗ್ತಿರಲಿಲ್ಲ. ಯಾಕಂದರೆ ವ್ಯಾಸರು ದೊಡ್ಡವರು, ಎಲ್ಲರೂ ಒಪ್ಪಿದ್ದವರು. ಯಾಕೆ ಗಡ್ಡ ಮೀಸ ಎಲ್ಲ ಇದೆ, ದೊಡ್ಡವರು, ವ್ಯಾಸ ವೇದವನ್ನು ಕೊಟ್ಟವರು, ನಮಗೆ ಹಂಚಿಕೊಟ್ಟವರು ಅಂತ ಅವರ ಬಗ್ಗೆ ಎಲ್ರಿಗೂ ಗೌರವ ಭಾವ ಇದೆ. ಮುಖ್ಯತಃ ಈ ಗುರುಗಳಲ್ಲಿ ಪ್ರಮುಖರಾದವರು ಅವರು, ಧರ್ಮರಾಜನ ಹಿರಿಯ ಅವರು. ವ್ಯಾಸರು ಮಾಡಿದರು, ಏ ತಪ್ಪಿಲ್ಲ ಬಿಡಿ ಅಂತ ಹೇಳ್ತಿದ್ರು. ವಿವಾದನೇ ಬರ್ತಿರಲಿಲ್ಲ ವೇದವ್ಯಾಸದೇವರ ಬಗ್ಗೆ ಹೇಳಿದರೆ. ಪರಶುರಾಮ ದೇವರ ಹೆಸರು ಹೇಳಿದರೂ ಯಾರೂ ಗಲಾಟೆ ಮಾಡ್ತಿರಲಿಲ್ಲ. ಗಲಾಟೆ ಮಾಡೋದು ಕೃಷ್ಣನ ಹೆಸರು ಹೇಳಿದರೆ ಮಾತ್ರ. ಹಾಗಾಗಿ ಭೀಷ್ಮರು ಬೇಕು ಅಂತ ಒಂದು ತೀರ್ಮಾನ ಆಗಲಿ, ಜ್ಞಾನಸತ್ರದಲ್ಲಿ ಒಂದು ತೀರ್ಮಾನ ಆಯಿತು, ಯಜ್ಞದಲ್ಲಿ ತೀರ್ಮಾನ ಆಯಿತು, ಈ ದಾನ ಕೊಡುವಾಗಲೂ ಕೂಡ ಅಗ್ರಪೂಜೆ ಮಾಡುವಾಗ ಕೃಷ್ಣನ ಹೆಸರು ಹೇಳಿದರೆ ಆವಾಗ ಅದು ಗಲಾಟೆ ಆಗುತ್ತೆ ಆಗಲಿ ಅಂತ. ಇದು ಗುಟ್ಟಲ್ಲಿ ಮಾಡುವ ಪೂಜೆ ಅಲ್ಲ. ದಾನ ಕೊಡುವಾಗ ಗುಟ್ಟಲ್ಲಿ ಮಾಡ್ತೇವೆ ನಾವು, ಗುಪ್ತದಾನ ಅಂತ. ಗುಪ್ತದಾನ ಅಂತಲೇ ಒಂದಿದೆ. ಇದು ಗುಪ್ತದಾನ ಅಲ್ಲ, ಗುಪ್ತ ಪೂಜೆ ಅಲ್ಲ. ಇದು ಎಲ್ರಿಗೂ ಕಾಣುವ ಹಾಗೆ ಮಾಡುವಂತಹ ಒಂದು ಪೂಜೆ, ಅಗ್ರಪೂಜೆ.
ಅದು ಧರ್ಮರಾಜ ಬೇಕು ಅಂತ ಕೇಳಿ ಅದು ಧ್ವನಿವರ್ಧಕದಲ್ಲಿ ಗಟ್ಟಿಯಾಗಿ ಹೇಳಿ ಈ ಪೂಜೆಯನ್ನು ಮಾಡಿದರು. ಹಾಗಾಗಿ ಎಲ್ಲರ ಕಿವಿಗೂ ಕೇಳಿಸ್ತು, ಪ್ರತಿಯೊಬ್ಬರು ಗುಟ್ಟಾಗಿ ಉಳಿದಿಲ್ಲ. ಪೂಜೆ ಕೃಷ್ಣನಿಗೆ, ಅಗ್ರಪೂಜೆ ಕೃಷ್ಣನಿಗೆ ಅಂತ ಘೋಷಣೆ ಮಾಡಿ ಕೃಷ್ಣನಿಗೆ ಪೂಜೆಯನ್ನು ಮಾಡಿಸ್ತಾನೆ. ಈ ಪೂಜೆ ಕೇಳಿದ್ರೆ ಎಲ್ರಿಗೂ ಹೊಟ್ಟೆ ಉರಿಯಿತು, ಕೈ ತುರಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಏನಪ್ಪ ಇದು, ಏನು 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 ಅಂತ ಎಲ್ಲರೂ ಹಲಬಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಎಲ್ರಿಗೂ ತೋರಿಸಿಕೊಡ್ಲಿಕ್ಕಾಗಲಿಲ್ಲ, ಒಳಗಿಂದಲೇ ಸಂಕಟಪಟ್ಟರು. ಕೆಲವು ಸಲ ಹಾಗಾಗುತ್ತೆ ನೋಡಿ, ನಮಗೆ ಆಗದಿದ್ದವರು ಏನಾದರೂ ಮಾಡಿದರೆ ನಮಗೆ ಹೇಳಲಿಕ್ಕಾಗೋದಿಲ್ಲ, ಒಳಗಿಟ್ಟುಕೊಳ್ಳಿಕ್ಕೆ ಸಂಕಟ. ಕೊನೆಗೆ ಎದ್ದು ಹೋಗ್ತಾರೆ ಕೆಲವರು, ಕೆಲವರು ಬಚ್ಚಲುಗಳಿಗೆ ಹೋಗಿ ಆದರೂ ಸ್ವಲ್ಪ ಶುದ್ಧಿ ಮಾಡಿಕೊಂಡು ಬರ್ತಾರೆ. ಅಯ್ಯೋ ರಗಳೇ ಹೋಗಲಿ ಅಂದರೆ ಒಳಗಿಂದ ಅಷ್ಟು ಸಂಕಟ ಆಗಿರ್ತದೆ. ಅದರಲ್ಲಿ ಒಬ್ಬನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಉಳಿದವರು ತಡ್ಕೊಂಡ್ರು. ಒಬ್ಬ ಎದ್ದು ನಿಂತು ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಹುಟ್ಟಿದ್ದೇ ಅದಕ್ಕೋಸ್ಕರ. ಶಿಶುಪಾಲ ಅಂತ ಅವನ ಹೆಸರು, ಹೆಸರೇ ಚೆನ್ನಾಗಿದೆ ನೋಡಿ. ಅವನಿಗೆ ಮಕ್ಕಳನ್ನು ಪಾಲನೆ ಮಾಡಿ ಅಭ್ಯಾಸ ಹೊರತು ದೊಡ್ಡ ಸಭೆಗೆ ಬಂದ ಅಭ್ಯಾಸನೇ ಇಲ್ಲ. ಶಿಶುಪಾಲ ಏನಾದರೂ ಕಾನ್ವೆಂಟಲ್ಲಿ ಮಾತ್ರ, ಬೇಬಿ ಸಿಟ್ಟಿಂಗ್ನಲ್ಲಿ ಮಾತ್ರ ಅವನಿಗೆ ಶಿಶುಪಾಲ. ಅವನಿಗೆ ದೊಡ್ಡ ಪಾಲ ಅಲ್ಲ ಅವನು. ಅವನು ಹಾಗಿದ್ದರೆ ಅವನಿಗೆ ದೊಡ್ಡಸಿಗೆ ತೋರಿಸ್ಬೋದಿತ್ತು, ತೋರಿಸ್ಲಿಕ್ಕಾಗಿಲ್ಲ. ಈ ನೋಡಿ, ಈ ದೊಡ್ಡವರಿಗೆ ಬೋರ್ ಆಗುತ್ತೆ, ಗಲಾಟೆ ಮಾಡಲಿಕ್ಕಾಗೋದಿಲ್ಲ. ಹೆಚ್ಚು ಅಂದರೆ ಅಂತ ಆಕಳಿಸ್ಬೋದು ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚೇನು ಮಾಡೋದಿಲ್ಲ. ಈಗ ದೊಡ್ಡವರು ಅವರು, ಈ ಚಿಕ್ಕವರು ನೋಡಿ, ತಡ್ಕೊಳ್ಳಿಕ್ಕಾಗೋದಿಲ್ಲ. ಮಗು ಅದು ಹೇಳುತ್ತೆ ಬೋರಾದರೆ, ಅಮ್ಮ ಹೇಳು ಅಂತ ಎಬ್ಬಿಸಿಯೇ ಬಿಡ್ತದೆ, ಗಲಾಟೆನೆ ಮಾಡ್ತದೆ, ಕೋಲಾಹಲನೇ. ಮಗುವಿಗೆ ಗೊತ್ತಿಲ್ಲ ಎಲ್ಲಿ ಗಲಾಟೆ ಮಾಡಬೇಕು ಮಾಡಬಾರದು ಅಂತ ಗೊತ್ತಿಲ್ಲ, ಅದು ಎದ್ದು ಬಂದು ಗಲಾಟೆನೆ ಮಾಡಿಬಿಡ್ತದೆ ಅದು. ಈ ಶಿಶುಪಾಲ, ಶಿಶುಪಾಲ ನೋಡಿ, ಹಾಗಾಗಿ ಮಗುವಿನದ್ದೇ ಥರ ಉಂಟು. ಹಾಗೆ ಒಳಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಗಟ್ಟಿಯಾಗಿ ಕಿರಿಚಲಿಕ್ಕೆ ಪ್ರಾರಂಭ ಮಾಡಿದ. ಏನು ಕಿರಿಚಿದ ಅವನು ಅಂತ ಅಂದರೆ, ಇದು ಅನ್ಯಾಯ ಅಂತ ಶುರು ಮಾಡಿದ. ಅದು ನೇರ ದೇವರ ಮೇಲೆ ಅಟ್ಯಾಕ್. ಅಲ್ಲ, ಕೃಷ್ಣಂದು ಏನಾದರೂ ಪಾತ್ರ ಉಂಟ? ಅವನ ಅಗ್ರಪೂಜೆಗೆ ವಿಷಯ ಆದದ್ದು ಅಷ್ಟೇ ಹೊರತು ಕೃಷ್ಣ ನನಗೆ ಮಾಡಿ ಅಂತ ಅಪ್ಲಿಕೇಶನ್ ಕೊಡಲಿಲ್ಲ. ಈ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರಪತಿ ಪ್ರಶಸ್ತಿ ಇದೆಲ್ಲ ಇದೆ ನೋಡಿ, ಇದೆಲ್ಲ ಅಪ್ಲಿಕೇಶನ್ ಹೋಗ್ತಾ ಇರ್ತದೆ, ಅದಕ್ಕೆಲ್ಲ ಇನ್ಫ್ಲೂಯೆನ್ಸ್ ಎಲ್ಲ ನಡೀತಾ ಇರ್ತದೆ. ಕೃಷ್ಣ ಎಲ್ಲಿಯಾದರೂ ಅರ್ಜಿ ಹಾಕಿದ್ನ ನನಗೆ ಅಗ್ರಪೂಜೆ ಮಾಡಿ ಅಂತ? ಎಲ್ಲಿಯೂ ಅರ್ಜಿ ಹಾಕಲಿಲ್ಲ, ಯಾರ ಹತ್ರ ಇನ್ಫ್ಲೂಯೆನ್ಸೂ ಮಾಡಲಿಲ್ಲ. ಭೀಷ್ಮರಿಗೆ ಹೋಗಿ ಮೆಲ್ಲ ಚಿವುಟಿ ನೋಡಿ, ನನ್ನ ಹೆಸರು ಹೇಳಿ ಹೇಳಿ ಅಂತ ಕೃಷ್ಣ ಹೇಳಲಿಲ್ಲ, ಹೇಳಿಸ್ಲೂ ಇಲ್ಲ. ಏನು ಕೃಷ್ಣನಿಗೆ ಯಾಕೆ ಬೈಬೇಕು? ಯಾರಿಗೆ ಬೈಬಹುದು ಅಂತಂದರೆ, ಇಬ್ಬರಿಗೆ ಬೈಬಹುದು, ಭೀಷ್ಮನಿಗೆ ಬೈಬಹುದು. ಅನೌನ್ಸ್ಮೆಂಟ್ ಮಾಡಿದ್ದು ಭೀಷ್ಮ, ನಿನಗೆ ಯಾಕೆ ಅಧಿಕ ಪ್ರಸಂಗ, ಬದುಕ ಸುಮ್ಮನೆ ಕೂಡು ಅಂತ ಹೇಳ್ಬೋದಿತ್ತು. ಧರ್ಮರಾಜನಿಗೆ ಹೇಳ್ಬೋದು, ನಿನಗೆ ಯಾಕೆ ಅಧಿಕ ಪ್ರಸಂಗ, ನಿನಗೆ ಯಾರಿಗೆ ಬೇಕೋ ಮಾಡೋದು, ಹೋಗಿ ಯಾಕೆ ಕೇಳಬೇಕು, ನಮ್ಗೆ ಯಾಕೆ ಅವಮಾನ ಮಾಡಬೇಕು ಅಂತ ಹೇಳ್ಬೋದಿತ್ತು. ಆ ಶಿಶುಪಾಲ ಬೈಯುವುದು ಕೃಷ್ಣನಿಗೆ ಅಂತ. ಅದು ಭೀಷ್ಮರ ತಂತ್ರ ಹಾಗೆ, ಧರ್ಮರಾಜನ ತಂತ್ರ ಹಾಗೆ. ಕೃಷ್ಣನ ಹೆಸರು ಹೇಳಿದರು, ಆ ಕೃಷ್ಣನ ಹೆಸರು ಹೇಳಿದ ತಕ್ಷಣ ಆ ಶಿಶುಪಾಲನಿಗೆ ಧರ್ಮರಾಜನೂ ನೆನಪಾಗಲಿಲ್ಲ, ಭೀಷ್ಮನೂ ನೆನಪಾಗಿಲ್ಲ, ಕೃಷ್ಣ ನೆನಪಾದ. ಕೃಷ್ಣ ನೆನಪಾದದ್ದಲ್ಲ, ಕೃಷ್ಣನ ಬಗ್ಗೆ ತನಗೆ ಏನು ಒಳಗಿನಿಂದ ಸಂಕಟ ಇತ್ತು ಅದನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಅಂತ. ನಾನು ಹೇಳಿದ್ದು ಕೃಷ್ಣನ ಬಗ್ಗೆ ಅವನಿಗೇನು ಅನಿಸಿತ್ತು ಅದನ್ನು ಹೇಳಲಿಕ್ಕೆ ಶುರು ಮಾಡಿದ ಅಂತ. ಯಾಕೆಂದರೆ ಬೈತಾನೆ ಕೃಷ್ಣನಿಗೆ. ಬೈಯುವುದಂದರೆ ದೋಷವನ್ನು ಆವಿಷ್ಕಾರ ಮಾಡ್ತಾನೆ. ಕೃಷ್ಣ ಅಂತಂದರೆ ದೋಷ ಇಲ್ಲದಿದ್ದ ನಿರ್ದೋಷನಾದವ, ಸರ್ವೋತ್ತಮನಾದ ಭಗವಂತ, ಸಾಕ್ಷಾತ್ ನಾರಾಯಣ ದೇವರೇ ಕೃಷ್ಣನಾಗಿ ಧರೆಗಿಳಿದು ಬಂದದ್ದು. ದೇವರು ಅಂತಂದರೆ ಏನು? ಅತೋಶೇಷ ಗುಣವನ್ನದ್ದ ನಿರ್ದೋಷಂ ಯಾವ ದೇವಹಿ ತಾವದೇವ ಈಶ್ವರೋ ನಾಮ. ದೇವರು ಅಂತಂದರೆ ದೋಷರಹಿತನಾದವ, ಗುಣ ಪರಿಪೂರ್ಣನಾದವ. ಕೃಷ್ಣ ದೇವರ ಅವತಾರ ಅಂತಂದರೆ ಅವನು ನಿರ್ದೋಷ, ಅವನು ಗುಣಪರಿಪೂರ್ಣನಾದವ, ದೋಷ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಶಿಶುಪಾಲ ಅವನಿಗೆ ದೋಷವೇ ಕಾಣಿಸ್ತದೆ. ಯಾವಾಗಲೂ ಹಾಗೆ ಒಳ್ಳೆಯ ಊಟ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ನಮಗೆ ಆಗುವುದಿಲ್ಲ ಅಂತ ಇಟ್ಕೊಳ್ಳಿ, ಆ ಮನೆಯಲ್ಲಿ ಊಟ ಮಾಡಿ ಬರ್ತಾನೆ, ಕೇಳಿ ಅವನ ಹತ್ರ, ಸರಿ ಊಟ ಮಾಡಿರ್ತಾನೆ, ಕೇಳಿ ಅವನ ಹತ್ರ ಹೇಗಿತ್ತು ಅಂತ. ಏ ಎಂಥದ್ರಿ ಸುಮ್ಮನೆ, ಅಯ್ಯೋ ಯಾವುದು ಸರಿ ಇರಲಿ ಅಂತ ಹೇಳ್ತಾನೆ. ಯಾಕಂದರೆ ನಮಗೆ ಆಗುವುದಿಲ್ಲ ಆದ್ದರಿಂದ. ಕೃಷ್ಣ ಅಂದರೆ ಶಿಶುಪಾಲನಿಗೆ ಎಲರ್ಜಿ. ಯಾಕೆಂದ್ರೆ ನಿಮ್ಗೆ ಗೊತ್ತು, ಅವನು ಬಾಸಿಂಗ ಕಟ್ಟಿಕೊಂಡು ಬಂದಿದ್ದ ಮದುವೆಗೆ ಅಂತ. ಕನ್ಯಾರು ನಿಮ್ಗೆ ಗೊತ್ತು, ರುಕ್ಮಿಣಿ, ಅದನ್ನು ಕೃಷ್ಣ ಹಿಡ್ಕೊಂಡು ಹೋದ, ಸಂಕಟ ಆಗೋದಿಲ್ವ? ಇನ್ವಿಟೇಷನಲ್ಲಿ ಎಲ್ಲ ಹೆಸರಾಗಿತ್ತು, ಮೆರವಣಿಗೆ ಬಂದಿತ್ತು, ಎಲ್ಲ ಘೋಷಣೆ ಆಗಿತ್ತು, ಶಿಶುಪಾಲನಿಗೆ ರುಕ್ಮಿಣಿ ಸ್ವಯಂವರ ಅಂತ. ಕೃಷ್ಣ ಹಿಡ್ಕೊಂಡು ಹೋದರೆ ಹೇಗಿರ್ಬೋದು ಸಂಕಟ? ನೀವೇ ಆಲೋಚನೆ ಮಾಡಿ. ಆ ಒಳಗಿನ ಸಂಕಟ ತಡ್ಕೊಳ್ಳಿಕ್ಕಾಗಲಿಲ್ಲ. ಶಿಶುಪಾಲ ಬೈತಾನೆ, ಬೈತಾನೆ. ಎಷ್ಟು ಬೈತಾನೆ ಅಂತಂದರೆ 100 ಬೈಗುಳಗಳನ್ನು ಹೇಳ್ತಾನೆ.
ನೂರು ದೋಷಗಳನ್ನು ಆವಿಷ್ಕಾರ ಮಾಡ್ತಾರೆ. ಇದಕ್ಕೊಂದು ಪಾಂಡಿತ್ಯ ಬೇಕ್ರಿ, ಬೈಲಿಕ್ಕೂ ಒಂದು ಪಾಂಡಿತ್ಯ ಬೇಕು. ಸಭೆಯಲ್ಲಿ ಬೈಬೇಕಾದರೆ ಅವನ ವರ್ಗದವರು ಹೌದು ಹೌದು ಅಂತ ಗೋಣಾಡಿಸ್ಬೇಕಲ್ಲ, ಅದಕ್ಕಾದರೂ ಒಂದು ಪಾಂಡಿತ್ಯ ಬೇಕಲ್ಲ. ಅದಿತ್ತು ಶಿಶುಪಾಲನಿಗೆ. ಇಲ್ಲ ಇದ್ದದ್ದನ್ನು ದೋಷ ಹೇಳ್ಬೋದಿತ್ತು, ಇಲ್ಲದಿದ್ದ ದೋಷಗಳನ್ನೆಲ್ಲ ಹೇಳ್ತಾನೆ. ಸುಮ್ಮನೆ ಒಂದು ಉದಾಹರಣೆಗೆ ನೋಡಿ, ಕೃಷ್ಣನಿಗೆ ಚೋರ ಜಾರ ಅಂದರೆ ಯಾರಾದರೂ ಒಪ್ಪುವುದಿತ್ತು, ಯಾಕೆಂದರೆ ಅದೊಂದು ಅದು ಬೈಯುವುದೇ ಇಲ್ಲ ಅವನು. ಯಾಕೆಂದರೆ ಶಿಶುಪಾಲನ ದೃಷ್ಟಿಯಲ್ಲಿ ಕೃಷ್ಣ ಚೋರ ಅಲ್ಲ, ಅದು ಇದ್ದರೆ ಹೇಳಿಯೇ ಹೇಳ್ತಿದ್ದ, ನೂರಲ್ಲಿ ಒಂದು ಸೇರಿಸ್ತಿದ್ದ. ಜಾರ ಅನ್ನೋದನ್ನು ಹೇಳುವುದಿಲ್ಲ ಅವನು, ಹಾಗಾಗಿ ಅವನ ಪಟ್ಟಿಯಲ್ಲಿ ಸೇರೋದು ಎಲ್ಲಿ ಎಂಥ ದೋಷಗಳೇ. ಉದಾಹರಣೆಗೆ ನೋಡಿ, ಒಂದು ಬೈತಾನೆ ಅವನು ಶಿಶುಪಾಲ, ಅವನು ಏನು ಬೈತಾನೆ ಅಂತಂದರೆ, ವಲ್ಮೀಕ ಮಾತ್ರಂ ತಯೋದೃತ ಮುಹಿ ಅಂತ ಹೇಳ್ತಾನೆ ಕೃಷ್ಣ. ನೀನು ಗೋವರ್ಧನ ಪರ್ವತ ಎತ್ತಿದ್ದೆಯಂತೆ, ಹೌದಾನ ಅಂತ ಕೇಳ್ತಾನೆ ಶಿಶುಪಾಲ. ಗೋವರ್ಧನ ಪರ್ವತ ಎತ್ತಲಿಕ್ಕೆ ಆಗುತ್ತಾ ಅದು? ನೀನು ಈ ಗೋವರ್ಧನ ಪರ್ವತ ಎತ್ತಿದ್ದಲ್ಲ, ನೀನು ಎತ್ತಿದ್ದು ಎಂಥದ್ದು ಗೊತ್ತಾ? ವಲ್ಮೀಕಂ, ಒಂದು ಹುತ್ತವನ್ನು ಎತ್ತಿದ್ದ ಅಷ್ಟೇ ಅಂತ ಹೇಳ್ತಾನೆ. ಕೃಷ್ಣನೊಂದು ದೋಷ ಹೇಳಲಿಕ್ಕೆ ಹೊರಟ ಶಿಶುಪಾಲನಿಗೆ ದೋಷವನ್ನೇ ಹೇಳ್ಬೋದಿತ್ತಲ್ಲ, ಅದೇನು ಹುತ್ತ ಎತ್ತಿದ್ದು ಅಂತ ಯಾಕೆ? ಗೋವರ್ಧನ ಎತ್ತಿ ಪರ್ವತ ಎತ್ತಿದ್ದು ಫ್ಯಾಕ್ಟ್ ಇದು. ಇಡೀ ವೃಂದಾವನವನ್ನು ರಕ್ಷಣೆ ಮಾಡಿದ್ದು ಭಗವಂತ, ಸತ್ಯವಾದ ಸಂಗತಿ. ಆದರೆ ಶಿಶುಪಾಲ, ಏ ಗೋವರ್ಧನ ಪರ್ವತ ಎತ್ತಲೇ ಇಲ್ಲ ನೀನು, ಬರೀ ಸುಳ್ಳು, ಬರೀ ಹುತ್ತವನ್ನು ಮಾತ್ರ ಎತ್ತಿದ್ದು ನೀನು ಅಂತ ಹೇಳ್ತಾನೆ. ಇದು ಶಿಶುಪಾಲನ ಬೈಯುವ ಕ್ರಮಗಳು. ಈ ದೋಷವನ್ನು ಹೇಳಿ ಆಗದೆ ಬರೀ ದೋಷ ಅಂತ ದೋಷಾಭಾಸಗಳನ್ನು ಹೇಳ್ತಾನೆ, ಒಂದಲ್ಲ ಎರಡಲ್ಲ ನೂರು ದೋಷಗಳನ್ನು ಹೇಳ್ತಾನೆ ಶಿಶುಪಾಲ. ನಮ್ಮ ದೇವರು ಮಾತಾಡೋದಿಲ್ಲ, ನೂರು ಮುಗಿಯಿತು. ಭಗವಂತ ಚಕ್ರವನ್ನು ಕಳಿಸ್ತಾನೆ, ಶಿಶುಪಾಲನ ಕತ್ತನ್ನು ಕತ್ತರಿಸ್ತಾನೆ, ಕತ್ತು ಕೆಳಗೆ ಬಿತ್ತಂತೆ. ಒಬ್ಬ ಕವಿ ಹೇಳ್ತಾನೆ, ಏನು ಮಾಡಿದ್ದು ಕೃಷ್ಣ ಅಂತ? ಕೃಷ್ಣ ಏನು ಮಾಡಲಿಲ್ಲ ಅಂತ, ಕೃಷ್ಣನ ಸುದರ್ಶನನೇ ಬಂತಂತೆ, ಶಿಶುಪಾಲನ ಕತ್ತನ್ನು ಕತ್ತರಿಸಿ ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ಆ ಕವಿ ಹೇಳ್ತಾನೆ. ಅದು ಏನು ಮಾಡಿದ್ದು ಅಂತ ಅಂದರೆ, ಅವನ ತಲೆಯನ್ನು ಕತ್ತರಿಸಿದ್ದಲ್ಲಂತೆ, ನೋಡಿದ್ದಂತೆ, ಮುಗೀತಾ ಉಂಟ ಅಂತ. ಅಂದರೆ ಬೈಬೇಕು ನೋಡಿ, ಇಲ್ಲಿಂದ ಬೈದು ನೋಡಿ. ಹಾಗಾಗಿ ಆ ತಲೆ ಕೆಳಗೆ ಬಿದ್ದರೆ ಒಳಗಿನ ಎಷ್ಟು ಸ್ಟಾಕ್ ಉಂಟು ಅಂತ ಗೊತ್ತಾಗುತ್ತೆ. ಅದು ನೋಡಲಿಕ್ಕೆ ಹೋದಂತೆ ಆ ಸುದರ್ಶನ, ಉಂಟ ಇನ್ನು ಉಂಟಾ ಕಾಲು ಉಂಟ ಅಂತ. ಆ ತಲೆ ಮತ್ತೆ ಕೂಡಲೇ ಇಲ್ಲ, ಅದು ಬೇರೆ. ಅವನು ಹೇಳೋದು ಹಾಗೆ, ಇನ್ನೂ ಉಂಟ ಬೈಲಿಕ್ಕೆ, ಇಲ್ಲಿಗೆ ಮುಗೀತಾ ಅಂತ ನೋಡಲಿಕ್ಕೆ ಹೋದ್ದು ಅಂತ. ನಮ್ಮ ದೇವರು ತಲೆಯನ್ನು ಕತ್ತರಿಸಿದ ಅಂತ ಈ ಭಾಗವತಲ್ಲಿ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ. ಧರ್ಮರಾಜನಿಗೆ ಸಂಕಟ ಆಯ್ತಂತೆ. ಏನು ಸಂಕಟ ಅಂದರೆ, ಸುದರ್ಶನದಿಂದ ತಲೆ ಬಿದ್ದದ್ದಕ್ಕೆ ಸಂಕಟ ಆದದ್ದಲ್ಲ. ಸಂಕಟ ಯಾಕಾಯಿತು ಗೊತ್ತಾ? ಧರ್ಮರಾಜ ಹೇಳ್ತಾನೆ, ನಾರದರ ಹತ್ರ ಕೇಳ್ತಾನೆ, ನಾರದರೇ ಇದು ಏನಿದು ಅಂತ ಆಕ್ಷೇಪ ಮಾಡ್ತಾನೆ ಧರ್ಮರಾಜ. ಏನು ಆಕ್ಷೇಪ ಮಾಡ್ತಾನೆ ಅಂತಂದರೆ, ನೋಡಿ ಕೃಷ್ಣನಿಗೆ ಬೈದ ಈ ಶಿಶುಪಾಲ, ಬೈದರೆ ಆ ಜೀವ ಕೃಷ್ಣನೊಳಗೆ ಪ್ರವೇಶ ಮಾಡಿತು, ಇದು ಹೇಗೆ ಅಂತ ಬೈತಾನೆ. ಸಂಕಟ ಅಲ್ಲಿ ನೋಡಿ, ಕೃಷ್ಣನಿಗೆ ಬೈದದ್ದಕ್ಕೆ ಏನಾಗಬೇಕು? ಕೆಳಲೋಕಕ್ಕೆ ಹೋಗಬೇಕಾಗಿ, ನರಕಕ್ಕೆ ಹೋಗಬೇಕಾಗಿತ್ತು. ನರಕಕ್ಕೆ ಹೋಗದೆ ನಮ್ಮ ದೇವರೊಳಗೆ ಪ್ರವೇಶ ಮಾಡಿದ, ದೇವರು ಹೊಟ್ಟೆಯಲ್ಲಿ ಜಾಗ ಕೊಟ್ಟ, ಶಿಶುಪಾಲನಿಗೆ ಹೊಟ್ಟೆಯಲ್ಲಿ ಹಿಂಬಿಟ್ಟ, ಹೇಗೆ ಅಂತ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ ನಾರದರ ಹತ್ರ. ಅದಕ್ಕೆ ಸಪ್ತಮಸ್ಕಂದದ ಪ್ರವಚನವನ್ನೇ ನಾರದರು ಮಾಡ್ತಾರೆ. ನೋಡಿ, ಸಾಮಾನ್ಯ ಮನುಷ್ಯರಿಗಲ್ಲ, ಯಜಮಾನನಾಗಿ ಕೂತ ಧರ್ಮರಾಜನಿಗೆ ಈ ಧರ್ಮದ ಸಂಕಟ ಆಯಿತು. ಅಂದರೆ ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಲಿಲ್ಲ, ಇದು ಒಳಗೆ ಪುರಸ್ಕಾರ ಸಿಕ್ಕಿತು, ಸನ್ಮಾನ ಆಯಿತು. ಕೃಷ್ಣನಿಗೆ ಬೈದವರಿಗೆ ಸನ್ಮಾನ ಅಂತಾದರೆ ಬೈಯುವುದೇ ಒಳ್ಳೆಯದಾಯ್ತಲ್ಲ, ಇನ್ನು ಹೊಗಳಬೇಕು ಯಾಕೆ ನಾವು? ಇದು ಧರ್ಮರಾಜನ ಸಂಕಟ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಕೃಷ್ಣ ಶಿಶುಪಾಲನನ್ನು ತಲೆ ಕಡಿದು ಕೆಳಗೆ ಹಾಕಿದರೆ ಧರ್ಮರಾಜ ಕೇಳಿದ ಅಂತೆ, ಕೃಷ್ಣ ರಾಜಸೂಯ ಯಾಗ ಆಗಬೇಕು, ಇದು ಏನಿದು? ಶಿಶುಪಾಲನ ತಲೆ ಕೆಳಗೆ ಬಿತ್ತು, ಇದು ಅಪಶಕುನಾಯ್ತಾ ಅಂತ ಕೇಳ್ತಾನೆ ಅಂತ. ಕೃಷ್ಣದೇವರು ಉತ್ತರ ಕೊಡ್ತಾರೆ ಅಂತ ಅದಕ್ಕೆ, ಧರ್ಮರಾಜ ನೀನು ಚಿಂತಾಕ್ರಾಂತನಾಗಬೇಡ, ಇದು ಮುಹೂರ್ತೋದಯ ಅಂತ ಹೇಳಿದಂತೆ. ಈ ಕಾರ್ಯಕ್ರಮ ಆಗಬೇಕಾದ್ರೆ ಮುಹೂರ್ತ ದಕ್ಷಿಣೆ ಅಂತ ಕೊಡ್ತಾರೆ, ಅದು ಚೂರೇ ಕೊಡೋದು, ಮುಂದೆ ತುಂಬ ಕೊಡಲಿಕ್ಕುಂಟು ಅಂತ. ಹಾಗೇನೆ ಇದು ಮುಹೂರ್ತ, ಇದು ಒಂದು ತಲೆ ಬಿತ್ತು, ಇನ್ನು ಇಂಥದ್ದು ಸಾವಿರ ಸಾವಿರ ಲಕ್ಷ ಲಕ್ಷ ತಲೆ ಬೀಳಲಿಕ್ಕಿದೆ, ಅದಕ್ಕೆ ನಾಂದಿ ಇದು ಅಂತ ಹೇಳಿದ. ಈ ರಾಜಸೂಯ ಯಾಗದ ಈ ಮೊದಲನೇ ತಲೆ ಬಿದ್ದದ್ದು
ಮುಂದಿನ ಕುರುಕ್ಷೇತ್ರ ಯುದ್ಧಕ್ಕೆ ಇದು ಮೂಲ ಪೀಠಿಕೆ ಇದು ನಡೆಯಿತು. ಅಗ್ನಿ ಮುಂದೆ ಏನಾಗಬಹುದು ಅದರ ಕಡೆಗೆ ಬೆಳಕನ್ನು ಚೆಲ್ಲಿತು. ನಾವು ಹಿಡಿದ ಬೆಂಕಿ ನಮ್ಮ ದಾರಿಗೆ ಮಾತ್ರ ಮಾರ್ಗದರ್ಶನ ಮಾಡುತ್ತೆ. ರಾಜಸೂಯಯಾಗದ ಬೆಂಕಿ ಮುಂದೆ ನಡೆಯಬಹುದಾದ ಬೆಂಕಿಯ ಬಗ್ಗೆ, ಯುದ್ಧದ ಬೆಂಕಿಯ ಬಗ್ಗೆ, ಯುದ್ಧದಲ್ಲಿ ಸತ್ರೆ ಅವರನ್ನು ಸುಡಲಿಕ್ಕೆ ಬೇಕಾದ ಬೆಂಕಿಯ ಬಗ್ಗೆ ಬೆಂಕಿಯನ್ನು ತೋರಿಸಿಕೊಟ್ಟಿತು, ಮಾರ್ಗದರ್ಶನ ಮಾಡಿತ್ತು. ಒಂದು ಮುಂದಿನ ಎಲ್ಲ ಯುದ್ಧದ ಸೂಚನೆ ಇದು ಅಂತ ತೋರಿಸಿಕೊಟ್ರು. ಶಿಶುಪಾಲನ ತಲೆ ಕೆಳಗೆ ಬೀಳುವುದರ ಮೂಲಕ ಕೃಷ್ಣನ ಅಗ್ರಪೂಜೆ. ಅವತ್ತು ಹಾಗೆ ನೋಡಿ, ಕೃಷ್ಣನಿಗೆ ರುಗ್ಮಿಣಿ, ಶಿಶುಪಾಲನಿಗೆ ಬಾಸಿಂಗ ಕಟ್ಟಿದ್ದಷ್ಟೇ ಅವಮಾನ ಮಾತ್ರ. ಇವತ್ತೂ ಅಷ್ಟೇ, ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ನಡೆಯಿತು, ಸರ್ವೋತ್ತಮವಾದ ಪೂಜೆ ನಡೆಯಿತು. ನೋಡಿ, ಒಂದು ವೇಳೆ ಪರಶುರಾಮ ದೇವರಿಗೆ ಅಗ್ರಪೂಜೆ ಮಾಡ್ತಿದ್ರೆ, ವೇದವ್ಯಾಸ ದೇವರಿಗೆ ಅಗ್ರಪೂಜೆ ಮಾಡ್ತಿದ್ರೆ ಶಿಶುಪಾಲನ ತಲೆ ಕೆಳಗೆ ಬೀಳ್ತಿರಲಿಲ್ಲ. ಶಿಶುಪಾಲ ಅಂತಂದರೆ ಅಲ್ಲಿ ಸೇರಿದವರೆಲ್ಲರ ಒಳಗಿನ ಕಿಚ್ಚು ಅಂತ ಅರ್ಥ. ಅದನ್ನು ಬೀಳಿಸಿದರು, ಅವರಿಗೆಲ್ಲ ತೋರಿಸಿದರು. ನೋಡಿ, ಕೃಷ್ಣನ ಅಗ್ರಪೂಜೆಗೆ ವಿರೋಧ ಮಾಡಿದರೆ ತಲೆ ಬೀಳ್ತದೆ. ಅಗ್ರಪೂಜೆ ಮಾಡುವಾಗ ತಲೆ ತಗ್ಗಿಸಿ ಅಂತ ಹೇಳ್ತಾರೆ, ತಲೆ ತಗ್ಗಿಸಲಿಲ್ಲ ಅಂದರೆ ತಲೆ ಕತ್ತರಿಸ್ತಾರೆ ಅಂತ ಅರ್ಥ. ದೇವರಿಗೆ ಪೂಜೆ ಆಗುವಾಗ ತಲೆ ತಗ್ಗಿಸಬೇಕಾದ್ದು, ಕೈ ಮುಗಿಬೇಕಾದ್ದು. ದೇವರಿಗೆ ಪೂಜೆ ಆಗುವಾಗ ತಲೆ ತಗ್ಗಿಸಲಿಲ್ಲ ಅಂತಾದರೆ ಸ್ವಲ್ಪ ಬಿಡಿಸಿ ಹೇಳಬೇಕು. ತಲೆ ತಗ್ಗಿಸುವುದು ಅಂತಂದರೆ ತಲೆ ತಗ್ಗಿಸ್ತೇವೆ ನಾವು, ಮೊಬೈಲ್ ನೋಡಲಿಕ್ಕೆ ತಲೆ ತಗ್ಗಿಸುವುದಲ್ಲ, ದೇವರ ಪೂಜೆ ನೋಡಲಿಕ್ಕೆ ತಲೆ ತಗ್ಗಿಸಬೇಕು ಅಂತ ಅರ್ಥ. ಅದಕ್ಕೆ ತಲೆ ತಗ್ಗಿಸಲಿಲ್ಲ ಅಂತಾದರೆ ಭಗವಂತ ಹೀಗೇ ಮಾಡ್ತಾನೆ ಅನ್ನುವ ಎಚ್ಚರ ಈ ಘಟ್ಟದಲ್ಲಿ ನಾವು ನೋಡ್ತಾ ಈ ರಾಜಸೂಯ ಯಾಗ ಮತ್ತು ಹೇಗೆ ಮುಂದುವರಿಯಿತು ಮತ್ತು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣಮಸ್ತು.